ಸರಿ ನಾವೇನ್ ಮಾಡೋಣ ಇವತ್ತು ಮಾಡೋಣ ಕಂಟಿನ್ಯೂ ಮಾಡೋಣ ಹೌದಾ ಸೊ ನೋಡ್ಬೇಕಾದ್ರೆ ನಾವು ಕಳೆದ ವಾರ ಅದಕ್ಕಿಂತ ಮುಂಚೆ ವಾರಗಳಿಂದ ಏನು ಮಾಡಿದ್ರೆ ಈ ಒಂದು ಆರನೇ ವಾಲ್ಯೂಮ್ ಬಿಡ್ತಾರೆ ಸೂಪರ್ ಅಂತ ಒಂದು ಆರನೇ ವಾಲ್ಯೂಮ್ ನೇಮ್ ಮಾಡಿದ್ರೆ ನಾವೊಂದಲ್ಲಿ ಫಸ್ಟ್ ಚಾಪ್ಟರ್ ನೂತನ ಸೃಷ್ಟಿ ಆರಂಭ ದೇವರ ಆರಂಭದಲ್ಲಿ ಯಾವ ಥರ ಒಂದು ಸೃಷ್ಟಿ ಕಾರ್ಯಗಳನ್ನ ಮಾಡೋದು ಅಂತ ಮುಟ್ಟೆ ಮಾಡಿದ್ರೆ ಕಳೆದ ವಾರಗಳಲ್ಲಿ ನೋಡಿದ್ರೆ ಸೊ ಈ ವಾರ ಏನು ಮಾಡೋದು ಅದನ್ನೇ ನಾವು ಕಂಟಿನ್ಯೂ ಮಾಡೋಣ ಅದನ್ನ ನೋಡ್ಬೇಕಾದ್ರೆ ಬ್ರದರ್ ಅಸಲ್ ಏನು ಮಾಡಿದ್ರೆ ಒಂದೊಂದೇ ಒಂದು ದಿನಗಳನ್ನ ಯಾವ ರೀತಿ ದೇವರು ಕಾಲಕ್ರಮೇಣವಾಗಿ ಒಂದೊಂದು ಕಾರ್ಯಗಳನ್ನ ಮಾಡ್ತಾ ಹೋದ್ರು ಅದು ಯಾವ ರೀತಿ ಬಂದ್ಬಿಟ್ಟು ಮುಂದೆ ಬರುವಂತ ಒಂದು ದಿನಗಳಿಗೆ ಏನಾಗಿತ್ತು ಅಂದ್ರೆ ಒಂದು ಮೊದಲನೇ ಹೆಜ್ಜೆ ಆಗಿತ್ತು ಅಂತ ಏನ್ ಮಾಡಿದ್ವಿ ನಾವು ಅನೇಕ ಒಂದು ಅಂಶಗಳನ್ನ ನೋಡಿದ್ರಿ ಅಲ್ವಾ ಸೊ ಎರಡನೇ ದಿನ ಕಾರ್ಯಕ್ಕೆ ಏನಾಗಿತ್ತು ಮೊದಲನೇ ದಿನ ಒಂದು ಪ್ರಿಪರೇಷನ್ ಆಗಿತ್ತು ಆ ಥರ ಮೂರನೇ ದಿನ ಕಾರ್ಯಕ್ಕೆ ಏನಾಗಿತ್ತು ಎರಡನೇ ದಿನ ಪ್ರಿಪರೇಷನ್ ಆಗಿತ್ತು ಆ ಥರ ಏನ್ ಮಾಡಿದ್ರು ಒಂದೊಂದು ಲಿಂಕ್ ಆಗಿ ಏನ್ ಮಾಡಿದ್ರು ದೇವ್ರ ಇತೆಲ್ಲ ಮಾಡಿದ್ರು ಇದು ಪ್ರತ್ಯೇಕವಾಗಿ ಮಾಡ್ಬೇಕಂದ್ರೆ ಒಂದೊಂದು ದಿನಗಳ ಸಮಯ ಎಷ್ಟು ಅಂತ ನೋಡಿದ್ರಿ ನಾವು 7,000 ವರ್ಷಗಳು ಅಂತ ನೋಡಿದ್ರಿ ಅದರ ಸೊ 7,000 ವರ್ಷಗಳು ಅಂತ ಹೇಳ್ಬೇಕಾದ್ರೆ ಇದನ್ನ ಎರಡು ಭಾಗವಾಗಿ ವಿಂಗಡಿಸ್ತಾರೆ ಅದರ ಏನಂದ್ರೆ ಸಾಯಂಕಾಲವೋ ಪ್ರಾಂತ ಕಾಲವೋ ಏನಾಗಿತ್ತು ಮೊದಲನೇ ದಿನವಾಗಿತ್ತು ಅಂತ ಹೇಳ್ತಾರೆ ಸೊ ಅದನ್ನ ಯಾವ ತರ ಎರಡು ಭಾಗಕ್ಕೆ ವಿಂಗಡಿಸ್ತಾರೆ ಸಾಯಂಕಾಲ ಅಂತ ಹೇಳ್ಬೇಕಾದ್ರೆ ಇಷ್ಟು ವರ್ಷ ಅಂತ ಹೇಳ್ತಾರೆ ಅಲ್ಲ ದಿನ ಬಂದ್ಬಿಟ್ಟು 7,000 ವರ್ಷ ಫುಲ್ ಕಂಪ್ಲೀಟ್ ಅದರಲ್ಲಿ ಸಾಯಂಕಾಲವು ಈವ್ನಿಂಗ್ ಅಂಡ್ ಮಾರ್ನಿಂಗ್ ವಾಸ್ ದ ಫಸ್ಟ್ ಡೇ ಅಂತ ಹೇಳ್ತಾರೆ ಈವ್ನಿಂಗ್ ಅಂಡ್ ಮಾರ್ನಿಂಗ್ ವಾಸ್ ದ ಸೆಕೆಂಡ್ ಅಂತ ಹೇಳ್ತಾರೆ ಈವ್ನಿಂಗ್ ಅಂತಂದ್ರೆ ಎಷ್ಟು 1,000 ವರ್ಷಗಳಿತ್ತು ಆಮೇಲೆ ಮಾರ್ನಿಂಗ್ ಅಂದ್ರೆ ಎಷ್ಟು 1,000 ವರ್ಷ ಕಂಪೇರ್ ಮಾಡ್ತಾರೆ ಅದರ 1,000 ಇಯರ್ಸ್ ಸೊ ಆ ರೀತಿ ನೋಡ್ಬೇಕಾದ್ರೆ ಎವ್ರಿ ಕ್ರಿಯೇಟೆಡ್ ಅದ್ರಲ್ಲಿ ಕೂಡ ಏನಿತ್ತು 6,000 plus 1,000 ಇತ್ತು ಅಂತ ಹೇಳ್ತಾರೆ ಏನಕ್ಕೆ 6,000 ಅಂತ ಹೇಳ್ಬೇಕಾದ್ರೆ ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಫಸ್ಟ್ ಆರಂಭದಲ್ಲಿ ಅದೇನೇ ಒಂದು ಕ್ರಿಯೆ ಆರಂಭ ಮಾಡ್ಬೇಕಾದ್ರೆ ಆ ದಿನದಲ್ಲಿ ಅದು ಹೆಂಗಿದ್ರೆ ತುಂಬಾ ಒಂದು ವೇಗವಾಗಿತ್ತು ವೇಗ ಅಂತಂದ್ರೆ ಇಂಗ್ಲಿಷ್ ವೇಗ ಅಂತಂದ್ರೆ ಅಂದ್ರೆ ಮಂಜಾಗಿತ್ತು ಕ್ಲಿಯರ್ ಆಗಿರ್ಲಿಲ್ಲ ಅಂತಂದ್ಬಿಟ್ಟು ಅದರ ಸ್ಪಷ್ಟವಾಗಿರ್ಲಿಲ್ಲ ಅಂತ ಡಲ್ ಆಗಿತ್ತು ಅದು ಒಂದ್ ಸ್ವಲ್ಪ ಇದಾಗಿತ್ತು ಅಂತಂದ್ಬಿಟ್ಟು ಅಲ್ವಾ ಸೊ ಆ ರೀತಿ ದೇವ್ರೇ ಮಾಡಿದ್ರು ಅದನ್ನ ಸೃಷ್ಟಿ ಮಾಡಿದ್ರು ಅಂತಂದ್ಬಿಟ್ಟು ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅದರ ಸೊ ಅದೇ ರೀತಿ ನೋಡ್ಬೇಕಾದ್ರೆ ಪ್ರತಿ ದಿನದಲ್ಲೂ ಕೂಡ ದೇವ್ರೇನೆ ಒಂದು ಸೃಷ್ಟಿ ಆರಂಭ ಮಾಡಕ್ ಹೆಂಗಿತ್ತು ತುಂಬಾ ಡಲ್ ಆಗಿತ್ತು ಅದು ಹೋಗ್ತಾ ಹೋಗ್ತಾ ಏನೈತಂದ್ರೆ ಅಲ್ಲಿ ಕ್ಲಾರಿಟಿಗೆ ಬರೋದಕ್ಕೆ ಶುರು ಆಯ್ತು ಅಂತ ನೋಡ್ತೀವಿ ಅದರ ಸೊ ಈ ರೀತಿ ಮಾಡಿದ್ವಿ ಫಸ್ಟ್ ಕ್ರಿಯೇಟಿವ್ ಡೇ ಅದರ ಸೊ ಭೂಮಿ ಮೇಲೆ ಬೆಳಕಾಗಲಿ ಅಂತ ಹೇಳ್ಬೇಕಾದ್ರೆ ಏನ್ ಬೆಳಕೋದು ಮೊದಲನೇ ದಿನ ಸೂರ್ಯನ ಸೂರ್ಯನ್ ಬೆಳಕಲ್ವಾ ಪರವಾಗಿಲ್ಲಪ್ಪ ಏನ್ ಬೆಳಕು ಮತ್ತೆ ಅದರ ಸೊ ಏನಂತಾರೆ ಅಲ್ಲಿ ಇದಂತ ಒಂದು ಅಟ್ಮಾಸ್ಫಿಯರ್ ಅಂತ ಕೆಮಿಕಲ್ ಅದರ ಅನ್ನ ಆಗಿರೋಂತ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಬಂದಿರೋಂತ ಒಂದು ಏನ್ರಿ ಒಂದು ಬೆಳಕು ಅದರ ವೆರಿ ಗುಡ್ ಅದಕ್ಕೆ ನೋಡ್ಬೇಕಾದ್ರೆ ಅದಕ್ಕೆ ಏನ್ ಹೇಳ್ತಾರೆ ಎಜಿ ಲೈಕ್ ಏನಂತಾರೆ ಲೈಫ್ ಲೆಸ್ ಪೀರಿಯಡ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಎಜಾಯಿಕ್ ಪೀರಿಯಡ್ ಅಂತ ಏನ್ ಮಾಡ್ತಾರೆ ಅದನ್ನ ಸೈನ್ಸ್ ಅಲ್ಲಿ ಕರೀತಾರೆ ಅಂತ ಹೇಳ್ತಾರೆ ಅಲ್ವರ ಸರಿ ಓಕೆ ವೆರಿ ಗುಡ್ ಸೆಕೆಂಡ್ ದಿನ ಏನ್ ಹೇಳ್ತಾರೆ ದೇವರು ಆ ಒಂದು ಗುಮ್ಮಟ ಉಂಟಾಗಲಿ ಲೆಟ್ ದೇರ್ ಬಿ ಎ ಫರ್ಮಮೆಂಟ್ ಇನ್ ಹೆವೆನ್ ಲೆಟ್ ಇಟ್ ಡಿವೈಡ್ ದ ವಾಟರ್ಸ್ ಫ್ರಮ್ ದ ವಾಟರ್ಸ್ ಅಂತ ಹೇಳ್ತಾರಲ್ಲ ಆಕಾಶದಲ್ಲಿ ಮಾಡಿದಂತ ಗುಮ್ಮಟ ಅಂತ ಯಾವ್ದು ಏನ್ ಮಾಡುದು ಎರಡನೇ ದಿನ ಒಂದು ಆಕಾಶಲ್ಲೇ ಗುಮ್ಮಟ ಮಾಡೋದು ಅಂತ ಹೇಳ್ತಾರಲ್ಲ ಏನದು ವಾಟರ್ ಕ್ಯಾನಪಿ ಅಲ್ವರ ಸೊ ನೋಡ್ಬೇಕಾದ್ರೆ ವಾಟರ್ ಕ್ಯಾನಪಿ ಕಡೆ ಏನಿತ್ತು ಮಂಜು ಗಡ್ಡಿತರ ಏನಿತ್ತದು ಒಂದು ಆಕಾಶ ಮಂಡಲ ಅದರ ಸೊ ಅದನ್ನ ಏನ್ ಮಾಡೋದು ದೇವರು ಎರಡನೇ ದಿನ ಸೃಷ್ಟಿ ಮಾಡೋ ಅಂತ ನೋಡಿದ್ರಿ ಅಲ್ವರ ಸೊ ಅದ್ರ ಮೇಲಿರೋಂತ ನೀರಿನ ಕವಚ ಎಷ್ಟು ತಿಕ್ಕಾಗಿರ್ಬೋದು ಎಷ್ಟು ಎಷ್ಟು ದಪ್ಪ ಇದ್ದಿರ್ಬೋದು ಒಂದು ದಪ್ಪ ಇದ್ದಿರ್ಬೋದು ನಮ್ಗೇನು ಸ್ಪೆಸಿಫಿಕ್ ಆಗಿ ಗೊತ್ತಿ ಕೊಟ್ಟಿಲ್ಲ ಆದ್ರೆ ಏನಂತ ಪ್ರತ್ಯೇಕ ನೋಡ್ಬೇಕಾದ್ರೆ ಏನ್ರಿ ಒಂದು 40 ಡೇಸ್ ಆ ಮೇಡರಂತ ನೀರು 40 ದಿನ 40 ರಾತ್ರಿಯಲ್ಲಿ ಬಿದ್ದಿರ್ಬೇಕು ಅಂದ್ರೆ ಅದು ಕ್ರಮೇಣವಾಗಿ ಏನಾಗಿರ್ಬೇಕು ಒಂದು ಒಂದು ಏನಂತರ ಒಂದು ಕನ್ಸಿಡರಬಲ್ ಆಗಿ ಥಿಕ್ನೆಸ್ ಆಗಿ ಇದ್ದಿರ್ಬೇಕು ಅಲ್ವರ ಆಮೇಲೆ 3rd ಡೇ ಏನ್ ಸೃಷ್ಟಿ ಮಾಡಿದ್ರ ಮೂರನೇ ದಿನ ಗಿಡ ಮರಗಳನ್ನ ಸೃಷ್ಟಿ ಮಾಡಿದ್ರ ಅಲ್ವರ ಸೊ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ಲೆಟ್ ದ ಡ್ರೈ ಲ್ಯಾಂಡ್ ಅಪಿಯರ್ ಒಣನೆಲ್ಲ ನಾನು ಫಸ್ಟ್ ಕಾಣಿಸ್ಕೊಂಡ್ಲಿ ಅಂತ ಹೇಳ್ತಾರೆ ಅದ್ರಲ್ಲಿ ಏನಾಯ್ತು ನೆಕ್ಸ್ಟ್ ಅಂತ ಗಿಡ ಮರಗಳು ಬೆಳೀತು ಅಂತ ಹೇಳ್ತಾ ಇದ್ರ ಇದಂಗೆ ಒಣನೆಲ್ಲ ಕಾಣಿಸ್ಕೊಂಡ್ರೆ ಹೆಂಗೆ ಹೆಂಗೆ ಒಣನೆಲ್ಲ ಕಾಣಿಸ್ಕೊಂಡ್ ಶುರು ಆಯ್ತು ನೀರು ಸಪರೇಟ್ ಆಯ್ತು ಆಮೇಲೆ ನೀರು ಸಪರೇಟ್ ಆದಾಗ ಏನಾಯ್ತು ಒಣನೆಲ್ಲ ಆಯ್ತು ನೀರು ಏನಾಯ್ತು ಅಂದ್ರೆ ಅಲ್ಲಿ ಬಂದಿರೋ ನೀರು ಇದ್ದಿದ್ದಂತ ನೀರು ಹಂಗೆ ಗ್ರಾಜುವಲ್ ಆಗಿ ಏನಾಯ್ತು ಅಲ್ಲಿ ಅದೇ ಇಳಿಯೋದಿಕ್ಕೆ ಶುರು ಆಯ್ತು ಅದರ ಸೊ ಆ ವೇಪರೈಸೇಷನ್ ಅಂತ ಹೇಳಲ್ಲ ಏನಂತರ ವೇಪರೈಸೇಷನ್ ಪ್ರೊಸೆಸ್ ತುಂಬಾ ಆಗ್ತಾ ಇರ್ಬೇಕಾದ್ರೆ ಅದು ನೀರಿನ ಅಂಶ ಬಂದ್ಬಿಟ್ಟು ಏನಂತಾರೆ ಆವಿಯಾಗಿ ಹೋಗಿ ಹೋಗಿ ಏನಾಯ್ತು ಅಂತ ಅಲ್ಲಿ ಮೇಲೆ ಒಂದು ಅಟ್ಮಾಸ್ಫಿಯರ್ ತರೋದಕ್ಕೆ ಸೇರಕ್ಕೆ ಶುರು ಆಯ್ತು ಅದೇ ತರ ಈ ಭೂಮಿ ಮೇಲೆ ಇದ್ದಂತ ನೀರೇನಾಯ್ತು ಕಮ್ಮಿ ಆದಾಗ ಶುರು ಆದಾಗ ಏನಾಯ್ತು ಅಂದ್ರೆ ಈ ಭೂಮಿ ಮೇಲೆ ಇದ್ದಂತ ಒಂದು ಬೆಟ್ಟ ಗುಡ್ಡಗಳೆಲ್ಲ ಏನಾಯ್ತು ಅಲ್ಲಿ ಆ ಲ್ಯಾಂಡ್ ಸರ್ಫೇಸ್ ಅವಾಗ ವಿಸಿಬಲ್ ಆಗೋದಕ್ಕೆ ಶುರು ಆಯ್ತು ಅದರ ಅವ್ ನೆಕ್ಸ್ಟ್ ಏನ್ ತಗೋತಿರಿ ಇಮಿಡಿಯೇಟ್ ಏನ್ ಬೆಳೀತಂತಲ್ಲಿ ಗಿಡ
ಮರಗಳು ಅದರ ಹೆಂಗೆ ಗಿಡ ಮರಗಳು ಹೆಂಗೆ ಬೆಳೀತಾ ಗಿಡ ಮರಗಳು ಹೆಂಗೆ ಬೆಳೀತಾ ಅದಕ್ಕೆ ಬೀಜ ಎಲ್ಲ ಬಂತು ಲೈಫ್ ಎಲ್ಲ ಬಂತು ಅದಕ್ಕೆ ಅದು ಮನೆಯಲ್ಲೇ ದೇವರು ಅದ ಸೃಷ್ಟಿ ಮಾಡೋವಾಗಲೇ ಅವನ ಅಂಶ ಇತ್ತು ಹಾ ಅಲ್ವರ ಸೊ ಕಲ್ಲುಗಳಲ್ಲಿ ಏನಂತಂದ್ರೆ ಆಲ್ರೆಡಿ ಒಂದು ಜೀವಾಂಶನ ಇತ್ತು ಅದು ಇತ್ತು ಅಲ್ವರ ಎಲ್ಲಿ ಇತ್ತು ಅಂದ್ರೆ ನೀರೊಳಗೆ ಇರ್ಬೇಕಾದ್ರೆ ಇಂಥ ಜೀವಾಂಶಗಳೆಲ್ಲ ಇತ್ತು ಅದಕ್ಕೆ ಯಾವಾಗ ಬಂದ್ಬಿಟ್ಟು ಈ ಮೇಲ್ಗಡೆ ಬಂದ್ಬೇಕಾದ್ರೆ ಅಟ್ಮಾಸ್ಫಿಯರ್ಗೆ ಈ ಸೂರ್ಯ ಯಾವಾಗ ಎಕ್ಸ್ಪೋಸ್ ಆಗೋದಕ್ಕೆ ಶುರು ಆಯ್ತು ಸೂರ್ಯ ಕಾಣಿಸ್ಕೊಳ್ಳೋ ಶುರು ಆಯ್ತು ಸೂರ್ಯನ ಬೆಳಕು ಅವಾಗ ಏನಾಯ್ತು ಅಲ್ಲಿ ಇದ್ದಂತ ಒಂದು ಗಿಡ ಮರಗಳೇ ಇತ್ತಲ್ಲಿ ಚಿಗರದಿಕ್ಕೆ ಅಲ್ಲಿ ಶುರು ಆಯ್ತು ಚಿಗರೆ ಅಲ್ಲಿ ಬೆಳೆಯೋದಿಕ್ಕೆ ಶುರು ಆಯ್ತು ಇದು ಎಷ್ಟು ಸಾವಿರ ವರ್ಷ ಆಗಿದೆ 7000 ವರ್ಷ ಸೊ ಈ 7000 ವರ್ಷದಲ್ಲಿ ಎಂತೆಂಥ ಮರಗಳು ಎಷ್ಟೆಷ್ಟು ಹೈಟ್ ಅಲ್ಲಿ ಇರೋಂಥ ಮರಗಳು ಏನಾಗಿರ್ಬೋದು ಬೆಳೆದ್ಬಿಡು ಗಿಡ ಮರಗಳು ಅಲ್ವರ ಹಾ ಎಲ್ಲ ನಾವೆಂತಾರೆ ನಾವು ಇಮ್ಯಾಜಿನ್ ಮಾಡ್ಕೊಬೇಕಂದ್ರೆ ಎಲ್ಲರೂ ಅದಕ್ಕೆ ಹಿಲ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಬೆಟ್ಟ ಗುಡ್ಡ ಇರೋಂಥ ಒಂದು ಸ್ಥಳಕ್ಕೆ ಅಂದ್ರೆ ಆ ಬೆಟ್ಟ ಗಿಡ ಇರುವಂಥ ಸ್ಥಳಕ್ಕೆ ಹೋದಾಗ ಏನಂತೆ ಹಾ ಎಷ್ಟು ಎತ್ತರ ಇರ್ತಾರೆ ಅಂದ್ರೆ ಬೆಟ್ಟ ಅರೆ ಮರ ಏನಾಗಿರ್ತದೆ ಬೆಳಕು ಮುನಿತಾರೆ ಎಲ್ಲಿನಾದ್ರೆ ಏನ್ತಾರೆ ನೆಲದಿಂದ ಬೆಳ್ಕೊಂಡು ಬಂದಿರ್ತಾರೆ ಅಲ್ವರ ಅದೇ ನೋಡ್ಬೇಕಾದ್ರೆ ನಾವು ಊಟಿ ಅಥವಾ ಕೊಡೈಕೆನಾಲ್ ಆ ಕಡೆ ಹಿಲ್ ಸ್ಟೇಷನ್ಸ್ಗೆ ಹೋದ್ರೆ ಅಂತ ನಾವು ನೋಡ್ಬೋದು ಅಂದ್ರೆ ಎಷ್ಟೆಷ್ಟು ಅಂತಾರೆ ಹಳೇಯಾಗಿರೋಂಥ ಮರಗಳು ಅಲ್ಲ ಕಾಡಲ್ಲಿ ಎಷ್ಟೆಷ್ಟು ಎತ್ತರ ಇರ್ತದೆ ಇದು ಏನಂದ್ರೆ ಮನುಷ್ಯ ನಾವು ನೋಡಿದ್ರೆ ಲೈಫ್ ಟೈಮ್ ಅಲ್ಲಿ ಏನ್ ನಮ್ಗೆ ಗೊತ್ತಿರೋ ಏನಾಗಿರ್ಬೋದು ಒಂದು 300-400 ಡೇಸ್ ಬೆಳೆದಿರ್ಬೋದು ಅಷ್ಟೇ ಅದರ ಅದಕ್ಕಿಂತ ಮುಂಚೆ ನಮ್ಮಳಗೆ ಏನಾಗಿರ್ಬೋದಲ್ಲ ಎಲ್ಲ ಕುಸ್ತೋಗಿರ್ಬೇಕು ಅಂದ್ರೆ 7000 ವರ್ಷದಲ್ಲಂದ್ರೆ ಇದು ಮರಗಳು ಹೆಂಗ್ ಹೆಂಗಿರ್ಬೇಕು ಅಲ್ವರ ಆಮೇಲೆ ಅದನ್ನ ಯಾವುದೇ ರೀತಿಯ ಒಂದು ಟ್ರಿಮ್ ಮಾಡೋದಕ್ಕಾಗ್ಲಿ ಅಥವಾ ಅದನ್ನ ವ್ಯವಸಾಯ ಮಾಡೋದಕ್ಕಾಗಲಿ ಮನುಷ್ಯ ಕೂಡ ಇರಲಿಲ್ಲ ಅಂದ್ರೆ ಅವಾಗ ವೆದರ್ ಕೂಡ ಹೆಂಗಿತ್ತು ಕಂಡೀಷನ್ ಬರ್ತಾರೆ ಅಸಲು ಹೇಳ್ತಾರಲ್ಲ ತುಂಬಾ ಭಯಂಕರವಾಗಿ ಆಯ್ತದೆ ಒಂದು ಕ್ರೂರವಾಗಿರುವಂತ ವೆದರ್ ಕಂಡೀಷನ್ ಅದರ ಡ್ರಾಸ್ಟಿಕ್ ಆಗಿರುವಂತ ಒಂದು ಈ ತರ ಬರೋದು ಗಾಳಿಗಳು ಬಿರುಗಾಳಿಗಳು ಅಲ್ವರ ಆ ಒಂದು ವೆದರ್ ಕಂಡೀಷನ್ ಬೇರೆ ಆಗಿರೋದ್ರಿಂದ ಮೋಸ್ಟ್ಲಿ ಏನಾಗಿರ್ಬೋದು ಈ ಮರಗಳು ಬಿದ್ದಿ ಬಿದ್ದಿ ಇನ್ನೊಂದು ಏನಾಗ್ತಾ ಇರ್ಬೋದು ಬೆಳೆದಿರ್ಬೋದು ಏನಾಗಿದೆ ಅಂದ್ರೆ ಎಷ್ಟು ಸಾವಿರ ವರ್ಷ ಆಗಿದೆ ಇದು ಇದು ಒಂದು 7000 ಇಯರ್ಸ್ ಪೀರಿಯಡ್ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಕಾರ್ಬೋನಿಫೆರಸ್ ಎರಾ ಅಂದ್ರೆ ಈ ಒಂದು ಮರಗಳಿಂದನೇ ಏನಾಗಿದೆ ನಮ್ಗೆ ಚಾರ್ಕೋಲು ಆಯಿಲು ಆಮೇಲೆ ಈ ಡೈಮಂಡ್ಸ್ ಎಲ್ಲ ಬರೋದು ಅಂತ ಮಾಡ್ತಾರೆ ಅದನ್ನ ಹೇಳ್ತಾರೆ ಅಲ್ವರ ಸೊ ಲಾಸ್ಟ್ ವೀಕ್ ನಾವೇನ್ ಮಾಡಿದ್ರಿ ಈವರೆಗೂ ಓದಿದ್ರಿ ಅಲ್ವರ ಈ ವೀಕ್ ಏನ್ ಮಾಡೋಣ ಫೋರ್ತ್ ಕ್ರಿಯೇಟಿವ್ ಏನ್ ಮಾಡೋಣ ನೋಡೋಣ ಅದಕ್ಕೆ ನೋಡಿರೋ ಪಾಯಿಂಟ್ಸ್ಗಳಲ್ಲಿ ಹೆಂಗೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ ಅಂತ ಮಾಡಿದ್ವಿ ನಾವು ಅಬ್ಸರ್ವ್ ಮಾಡಿದ್ರಿ ಅಲ್ವರ ಸೊ ಯಾವ ತರ ಒಂದು ಆಕಾಶ ಮಂಡಲ ಸ್ಪಷ್ಟವಾಗಿ ಕ್ಲಿಯರ್ ಮಾಡಿ ದೇವ್ರೆ ಮಾಡುದು ಭೂಮಿಲಿ ನೆಲನ ಕಾಣಿಸಕ್ ಶುರು ಮಾಡೋದು ನೆಲ ಯಾವಾಗ ಕಾಣಿಸಕ್ ಶುರು ಆಯ್ತು ಗಿಡ ಮರಗಳೇ ಆಯ್ತು ಬೆಳಗ್ಗೆ ಅಲ್ಲಿ ಶುರು ಆಯ್ತದ ನೆಕ್ಸ್ಟ್ ಏನಾಯ್ತದೆ ನೋಡಿ ಫೋರ್ತ್ ಕ್ರಿಯೇಟೆಡ್ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 33 ಲಾಸ್ಟ್ ಪ್ಯಾರಾಗ್ರಾಫ್ ಕನ್ನಡದಲ್ಲಿ ಓದಿ ಬರಿ ಅದೆಲ್ಲ ಓದಿ ಯುಗಾರಂಭದಲ್ಲಿ ಸೃಷ್ಟಿಯ ನಾಲ್ಕನೆಯ ದಿನ ದಿ ಫೋರ್ತ್ ಕ್ರಿಯೇಟಿವ್ ಡೇ ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು ಹಾಗೆಯೇ ಆಯಿತು ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು ಪರಿಕಾರ 1:14-18 இங்கு தேவன் பகலுக்கும் இரவுக்கும் வித்தியாசம் உண்டாக்கத்தக்கதாக வானம் என்கிற ஆகாய விரிவிலே சுடர்கள் உண்டாக கடுவது அவைகள் அடையாளங்களுக்காகவும் காலங்களையும் நாட்களையும் வருஷங்களையும் இருக்கதற்காகவும் இருக்க கடுவது என்றார் அவைகள் பூமியின் மேல் பிரகாசிக்கும்படி வானம் என்கிற ஆகாய விரிவிலே சுடர்களாய் இருக்க கடுவது என்றார் அது அப்படியே ஆயிற்று தேவன் பகலையாள பகல் நேரத்தை குறிக்க பெரிய சுடரும் இரவையாள சிறிய சுடரும் ஆகிய இரண்டு மகத்தான சுடர்களையும் நட்சத்திரங்களையும் உண்டாக்கினார் பிராக்கெட்டில் நியமித்தார் நோடுறா அல்ல ஏனத்தரே ಬ್ರದರ್ ಅಸಲ್ ವಾಲ್ಯೂಮ್ ಬರೀಬೇಕ್ರೆ ಇನ್ನ ತುಂಬಾ ಏನ್ ಮಾಡ್ತಾರೆ ಒಂದು ಸ್ಪೆಸಿಫೈ ಮಾಡ್ಬಿಡ್ತಾರೆ ಅದು ಕನ್ನಡದಲ್ಲಿ ಮೋಸ್ಟ್ಲಿ ಹಾಕಿಲ್ಲ ಇಂಗ್ಲಿಷ್ ನೋಡ್ಬೇಕ್ರೆ ಅಂತಂದ್ರೆ ಈ ವಚನದ ಪಕ್ಕದಲ್ಲಿ ಬ್ರದರ್ ಅಸಲ್ ಏನ್ ಮಾಡ್ತಾರೆ ಕೆಲವೊಂದು ಬ್ರಾಕೆಟ್ಸ್ ಅಲ್ಲಿ ಕೆಲವೊಂದು ಅಂಶಗಳನ್ನ ಹಾಕ್ತಾರೆ ಏನಕ್ಕೆ ಅಂದ್ರೆ ಆ ವರ್ಡ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಇಂಗ್ಲಿಷ್ ಅಲ್ಲಿ ಸೂಪರ್ ಬರ್ತಾವಂಡಿ ಅಂಡ್ ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್ಸ್ ಇನ್ ದ ಫರ್ಮಮೆಂಟ್ ಅಂತ ಹೇಳ್ತಾರೆ ಬ್ರಾಕೆಟ್ಸ್ ಬ್ರದರ್ ಅಸಲ್ ಏನ್ ಬರ್ತಾರೆ ಎಕ್ಸ್ಪ್ಯಾನ್ಸ್ ಆರ್ ಅಟ್ಮಾಸ್ಫಿಯರ್ ಅಂತ ಹೇಳ್ತಾರೆ ಅಂದ್ರೆ ಫರ್ಮಮೆಂಟ್ ಅಂತಂದ್ರೆ ಇಲ್ಲಿ ವಚನದಲ್ಲಿ ಯೂಸ್ ಮಾಡ್ತಾ ಅರ್ಥ ಏನು ಅಂದ್ರೆ ಭೂಮಿಯ ವಾಯುಮಂಡಲದಲ್ಲಿ ದೇವರು ಎರಡು ಏನಂತ ವಿಶೇಷವಾಗಿರುವಂತ ಬೆಳಕನ್ನ ನೇಮಿಸಿದ್ರಂತೆ ಅದೇನಕ್ಕೆ ನೇಮಿಸಿದ್ರು ಮುಂದಕ್ಕೆ ಹೇಳ್ತಾರೆ ಅಂದ್ರೆ ಲೆಟ್ ದಮ್ ಬಿ ಫಾರ್ ಲೈಟ್ಸ್ ಇನ್ ದ ಎಕ್ಸ್ಪ್ಯಾನ್ಸ್ ಅದೇ ನೆಕ್ಸ್ಟ್ ಹೇಳ್ತಾರೆ ಎಕ್ಸ್ಪ್ಯಾನ್ಸ್ ಅಂದ್ರೆ ಅಟ್ಮಾಸ್ಫಿಯರ್ ಅದೇನಾಗ್ಲಿ ಭೂಮಿಯ ಒಂದು ವಾಯುಮಂಡಲದಲ್ಲಿ ಏನ್ ಮಾಡ್ಲಿ ಅದು
ಅದೇನ್ ಮಾಡ್ಲಿ ಅಂತಂದ್ರೆ ಬೆಳಕು ಕೊಡ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಲೆಟ್ ದಮ್ ಬಿ ಫಾರ್ ಲೈಟ್ಸ್ ಇನ್ ದ ಅಟ್ಮಾಸ್ಫಿಯರ್ ಟು ಗಿವ್ ಲೈಟ್ ಅಪಾನ್ ದ ಅರ್ತ್ ಅಂಡ್ ಇಟ್ ವಾಸ್ ಸೋ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಗಾಡ್ ಮೇಡ್ ಟೂ ಗ್ರೇಟ್ ಲೈಟ್ಸ್ ಅಂತ ಬರುತ್ತಲ್ಲ, ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂದ್ರೆ ಗಾಡ್ ಮೇಡ್ ಅಂತ ಹೇಳೋದಕ್ಕಿಂತ ಬ್ರಾಕೆಟ್ಸ್ ಅಲ್ಲಿ ಆರ್ ಕಾಸ್ ಟು ಶೈನ್ ಎ ಡಿಫ್ರೆಂಟ್ ವರ್ಬ್ ನಾಟ್ ಮೀನಿಂಗ್ ಕ್ರಿಯೇಟೆಡ್ ಅಂತ ಹೇಳ್ತಾರೆ. ಇಲ್ಲಿ ಯೂಸ್ ಮಾಡಿರೋದು ಒಂದು ಮೇಡ್ ಅಂತ ಹೇಳ್ಬೇಕ್ರೆ ಒಂದು ವಿಚ್ ಒಂದು ಬೇರೆ ತರದ ಒಂದು ವರ್ಬ್ ಏನ್ ಮಾಡಿದ್ರಂತೆ ಯೂಸ್ ಮಾಡಿದಿರಂತದ್ರ. ಸೊ ಅದ್ ನೋಡ್ಬೇಕಾದ್ರೆ ಇದ ಅರ್ಥ ಏನು ಅಂತಂದ್ರೆ ಏನೋ ಸೃಷ್ಟಿ ಮಾಡಿದ್ರು ಅಂತಲ್ಲ, ಸೃಷ್ಟಿ ಮಾಡಿರೋದನ್ನ ಇವಾಗ ಏನೋ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲಿ ಅದಕ್ಕೆ ನೇಮಿಸಿದ್ದಾರೆ ಅಪಾಯಿಂಟ್ ಮಾಡಿದ್ದಾರೆ ಅಂತ ಅಂದ್ರ ಅದ್ ನೋಡ್ಬೇಕ್ರೆ ಈ ತರ ಏನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮ್ ನೆಕ್ಸ್ಟ್ ನೋಡಿರ್ತೀನಿ ದ ಗ್ರೇಟರ್ ಲೈಟ್ ಟು ರೂಲ್ ಫಾರ್ ದ ಡೇ ಟು ಇಂಡಿಕೇಟ್ ದ ಟೈಮ್ ಆಫ್ ದ ಡೇ ಅಂದ್ರೆ ಲೆಸ್ ಲೈಟ್ ದ ನೈಟ್ ದ ಸ್ಟಾರ್ಸ್ ಆಲ್ಸೋ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಗ್ರೇಟರ್ ಲೈಟ್ ಡೇನ ರೂಲ್ ಮಾಡೋದಕ್ಕೆ ಏನಕ್ಕೆ ದೇವ್ ನೆಮಿಸಿದ್ರು ಅಂತಂದ್ರೆ ಈ ಒಂದು ದಿನದಲ್ಲಿ ಇರೋಂಥ ಸಮಯ ನೇಮ್ ಮಾಡಿ ಸ್ಪಷ್ಟವಾಗಿ ಅದರ ತೋರಿಸ್ಲಿ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡೋದು ದೇವರು ಆಕಾಶದಲ್ಲಿ ನೇಮಿಸಿದ್ರು ಅಂತ ಹೇಳ್ತಾರೆ. ಕಾಣಲ್ ಬರ್ತಲ್ಲ ಕಾಣಲ್ ನೇಮಿಸಿದ್ರು ಅಂತ ಬರ್ತಲ್ಲ ವಚನ ಅಲ್ಲರ ಅಂದ್ರೆ ಅಪಾಯಿಂಟ್ ಮಾಡಿದ್ರು ಅಂತ ಅರ್ಥ, ಸೃಷ್ಟಿ ಮಾಡಿದ್ರು ಅಂತ ಬರ್ತಲ್ಲ. ಅದಕ್ಕೆ ತಮಿಳಲ್ಲಿ ಏನೋ ಒಂದು ಶಬ್ದ ನೇಮಿತ್ತಾರ ಅದೇ ಬ್ರದರ್ ಹೆಸರು ಕೂಡ ಅಂತ ಕಮೆಂಟ್ಸ್ ಅದು ಅದರ. ಇವಾಗ ಅದನ್ನ ಹಾಕೋದ್ರೆ ಹೆಂಗಿರ್ ಸರ್ ಇವಾಗ ಉಣ್ಣಾಕ್ನರ್ ಅಂತ ಅರ್ಥಕ್ಕೆ ನೇಮಿತ್ತಾರ ಅಂತಾನೆ ಇದೆ ಸ್ಪಷ್ಟವಾಗಿ. ಇಟ್ ಇಸ್ ಮೋಸ್ಟ್ ಕ್ಲಿಯರ್ ಯಾಕಂದ್ರೆ ಇದೆಲ್ಲ ಫಸ್ಟ್ ಟೈಮ್ ಮಾಡಿದ ದೇವರು ಸೃಷ್ಟಿ ಮಾಡಿದ್ರು ಅದರ ಅವತ್ತಿನ ದಿನ ಸ್ಪೆಷಲ್ ಆಗಿ ಸೃಷ್ಟಿ ಮಾಡಕ್ ಹೋಗಿಲ್ಲ. ಅಂದ್ರೆ ಸೂರ್ಯ ನಕ್ಷತ್ರಗಳು ಚಂದ್ರಗಳೆಲ್ಲ ಫಸ್ಟೇ ಇತ್ತು, ಆದ್ರೆ ಭೂಮಿ ಮೇಲೆ ಕರೆಕ್ಟ್ ಆಗಿ 24 hours ಡಿವೈಡ್ ಮಾಡಕ್ ಏನಿಲ್ಲ ಇರ್ಲಿಲ್ಲ ಅಲ್ವರ. ಆಲ್ರೆಡಿ 24 hours ಔಟ್ ಸೈಡ್ ಅಟ್ಮಾಸ್ಫಿಯರ್ ಇತ್ತು ಪ್ರೊಸೆಸ್. ಅದರ ಈ ಸೂರ್ಯನ ಸುತ್ತಲು ಭೂಮಿ ಏನ್ ಮಾಡ್ತಾ ಇತ್ತು ವರ್ಷಕ್ಕೊಂದ್ಸತಿ ಒಂದ್ ಸುತ್ತಾ ಇತ್ತು. ಅದೇ ತರ 24 hours ಒಂದ್ಸತಿ ರೊಟೇಷನ್ ಆಗ್ತಾ ಇತ್ತು. ಆದ್ರೆ ಭೂಮಿ ಮೇಲೆ ಇದು ಕರೆಕ್ಟ್ ಆಗಿ ಸನ್ ಸೆಟ್ ಆಗೋ ರೀತಿಯಲ್ಲಿ ಸನ್ ರೈಸ್ ಆಗೋ ರೀತಿಯಲ್ಲಿ ಈ ಒಂದು ಸೈಕಲ್ ಆಗ್ತಿಲ್ಲ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಭೂಮಿ ಸುತ್ತಲೇನಾಗಿರ್ತಾರೆ ಫುಲ್ ಎಂತಂದ್ರೆ ಒಂದು ಒಂದು ಎಂತರ ಒಂದು ಇದಿಲ್ಲ ಧೂಳು ತುಂಬಿರೋಂತ ಒಂದು ಮೋಡನಾಗಿತ್ತು ತುಂಬಿಕೊಂಡಿರೋದ್ರಿಂದ ಭೂಮಿ ಮೇಲೆ ಸ್ಪಷ್ಟವಾಗಿ ಕಾಲಗಳು ಗೊತ್ತಾಗ್ತಾನೆ ಇರ್ಲಿಲ್ಲ. ಇವಾಗ ದೇವ್ರೇ ಮಾಡಿದ್ರು ಎರಡನೇ ದಿನ ಮೂರನೇ ದಿನಕ್ಕೆ ಅಟ್ಮಾಸ್ಫಿಯರ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ರು, ಆಕಾಶ ಮಟ್ಟ ಎಲ್ಲ ಏನಾಗ್ಬಿಡ್ತು ನೀಟ್ ಆಗ್ಬಿಡ್ತು. ಅದು ಹೇಳ್ದಲ್ಲ ಈ ಗಿಡ ಬಂದ್ಬಿಟ್ಟು ಎಲ್ಲ ಕಾರ್ಬನ್ ಡೈ ಆಕ್ಸೈಡ್ ಈಸ್ಕೊಂಡು ಈಸ್ಕೊಂಡು ಏನಾಯ್ತಲ್ಲ ಅಟ್ಮಾಸ್ಫಿಯರ್ ಕ್ಲಿಯರ್ ಆದಾಗ ಆಕಾಶ ಕ್ಲಿಯರ್ ಕಾಣಿಸೋದಕ್ಕೆ ಏನಾಯ್ತಲ್ಲ ಅಲ್ಲಿ ಶುರು ಆಯ್ತು. ಅದೇ ನೋಡ್ಬೇಕು ಹೇಳ್ತಾರೆ ಇದು ಅರ್ಥ ಏನು ಅಂತ ಹೇಳ್ತಾರೆ ನೋಡಿ ಮುಂದಕ್ಕೆ ಓದಿ ಅಂತೀನಿ ವಾಲ್ಯೂಮ್ನಲ್ಲಿ. ಯುಗಾರಂಭ ಒಂದು ದಿನದ ಸಾಧನೆಗಳು ಮತ್ತೊಂದಕ್ಕೆ ಮುಂದುವರಿದುಕೊಂಡು ಹೋಗುತ್ತಿರುವಾಗ ಮೊದಲ ದಿನದಲ್ಲಿ ತೋರಿ ಬಂದ ಬೆಳಕು ಮುಂದಿನ ಎರಡು ದಿನಗಳಲ್ಲಿ ಇನ್ನೂ ಸ್ಪಷ್ಟವಾಗಿ ತೋರಿ ಬಂತು ಎಂದು ನಾವು ಊಹಿಸುವುದು ನ್ಯಾಯಸಮ್ಮತವಾಗಿದೆ. ಯಾಕೆಂದರೆ ಸುತ್ತುಂಗರದ ನಂತರ ಸುತ್ತುಂಗರವು ಅಂತರಿಕ್ಷದ ಮೇಲಿರುವ ನೀರಿನಿಂದ ಕೆಳಗಿನ ನೀರಿನಡೆಗೆ ಬಂತು. ನಾಲ್ಕನೆಯ ದಿನದವರೆಗೆ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳು ನೋಹನ ಕಾಲದ ಪ್ರಳಯದ ನಂತರದ ದಿನಗಳಂತೆ ಸ್ಪಷ್ಟವಾಗಿ ತೋರಿ ಬರಲಿಲ್ಲ. ಹಾಗಿದ್ದರೂ ಸುತ್ತುಂಗರಗಳಲ್ಲಿ ಕಡೆಯದನ್ನು ಈಗ ಇಬ್ಬನಿ ತುಂಬಿದ ಹಗಲು ಮತ್ತು ರಾತ್ರಿಗಳಲ್ಲಿರುವಂತೆ ನೀರಿನ ಪಾರದರ್ಶಕ ತೆರೆಯ ಮೂಲಕ ಸ್ಪಷ್ಟವಾಗಿ ಗ್ರಹಿಸಬಹುದಾಗಿದೆ. ನೋಡ್ರಿ ಅದೇ ಹೇಳ್ತಾ ಅಂದ್ರೆ ಇಷ್ಟು ದಿನ ಇದಂತ ಸೂರ್ಯ ಚಂದ್ರ ನಕ್ಷತ್ರಗಳು ಇವಾಗ ಏನಾಯ್ತು ಕ್ಲಿಯರ್ ಆಗಿ ಕಾಣಿಸ್ಕೊಳಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ಹೆಂಗ್ ಕಾಣಿಸ್ಕೊಳಕ್ ಶುರು ಆಯ್ತು ಅಂದ್ರೆ ಇಷ್ಟೊಂದು ಏನಂದ್ರೆ ಎಷ್ಟೋ 3 days ಅಂದ್ರೆ 7 3 21,000 years ಅಲ್ಲಿ ಈ ಭೂಮಿ ಮೇಲೆ ಇದಂತ ಒಂದೊಂದೇ ಲೆಲ್ಲೇ ನಂಗೆ ಹಂಗೆ ಬೀಳ್ತಾ ಬೀಳ್ತಾ ಬರೀದೆ. ಅಷ್ಟರಲ್ಲಿ ಏನಾಗಿದೆ ಅಂದ್ರೆ ಈ ಭೂಮಿ ಸುತ್ತಲೂ ಇರೋಂತ ಒಂದು ಏನಾಗಿತ್ತಂತೆ ಆ ಧೂಳೆಲ್ಲ ಹೋಗಿದ್ಮೇಲೆ ಸೂರ್ಯ ಕ್ಲಿಯರ್ ಕಾಣಿಸ್ಕೊಳಕ್ಕೆ ಅಂತದಲ್ಲಿ ಅಲ್ಲಿ ಶುರು ಆಯ್ತು ಅಂತ ಹೇಳ್ತಾರೆ. ಹೆಂಗಪ್ಪ ಕಾಣಿಸ್ಕೊಂತ ಹೇಳ್ಬೇಕು ಬ್ರದರ್ ಹಸನ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ನೋವೊಂದು ದಿನದಲ್ಲಿ ಕಾಣಿಸ್ಕೊಂತಲ್ಲ ಆ ತರ ಏನಾಗಿಲ್ವಂತೆ ಕಾಣಿಸ್ಕೊಂತ ಅದಕ್ಕಿಂತ ಸ್ವಲ್ಪ ಮಂದವಾಗಿ ಇತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ನೀರಿನ ಕವಚ ಚೆನ್ನಾಗಿತ್ತು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅಂದ್ರೆ ಟ್ರಾನ್ಸ್ಲೂಸೆಂಟ್ ವೇಲ್ ಆಫ್ ವಾಟರ್ ಅಂತ ಹೇಳ್ತಾರೆ. ಟ್ರಾನ್ಸ್ಲೂಸೆಂಟ್ ಅಂದ್ರೆ ಏನು ಸೆಮಿ ಟ್ರಾನ್ಸ್ಪರೆಂಟ್ ಅದರ ಅಂದ್ರೆ ನೀರಿನ ಇದು ಹೆಂಗಿತ್ತು ಅಂದ್ರೆ ಆ ನೀರನ್ನ ಹಂಗೆ ಅಂತ ಡಾಟ್ ಏನ್ ನೋಡ್ಬೋದು ಮೇಲ್ಗಡೆ ಸೂರ್ಯ ಚಂದ್ರನ ನೋಡ್ಬೋದಾಗಿತ್ತು. ಅದರ ಅಂದ್ರೆ ಆ ಒಂದು ನೀರಿನ ಕವಚ ಎಷ್ಟು ಥಿಕ್ನೆಸ್ ಆಗಿರ್ಬೋದು ಆಮೇಲೆ ಊಹೆ ಮಾಡ್ಕೊಬೋದು ಅಷ್ಟೇ. ಅದರ ಇಷ್ಟೇ ಇರ್ಬೋದು ಅಂತ ಏನಿಲ್ಲ. ಅದರ ಅದೇ ಮೋಸ್ಟ್ಲಿ ತುಂಬಾ ಡ್ರಾಸ್ಟಿಕ್ ಆಗಿ ಅಂತಾರೆ ಒಂದು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಇರೋದ್ರ ಡೌಟ್ ಅದರ. ಸೊ ಒಟ್ಟ ನೀರಿನ ಕವಚ ಆಯ್ತು ಮೇಲ್ಗಡೆ ಇತ್ತು. ಅದಕ್ಕೆ ಒಂದು ಬಡದ ಏನ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂದ್ರೆ ಈ ಬೆಳಬೆಳಗ್ಗೆ ಮಂಜಲ್ ಹೋದ್ರೆ ಹೆಂಗಿರ್ತದೆ ಅಥವಾ ನೀವು ಮಧ್ಯಾಹ್ನದ ಹೊತ್ತು ಸಡನ್ ಆಗಿ ವಿಂಟರ್ ಸೀಸನ್ ಅಲ್ಲಿ ಈ ಮೋಡ ಬಂದು ಮುಚ್ಕೊಂಡ್ರೆ ಹೆಂಗಿರ್ತದೆ ಅದರ ಕತ್ಲ ತರನೇ ಇರ್ತದೆ. ಅರೆ ಕತ್ಲಲ್ಲ ಅದು ಅದು ಬೆಳಿಗ್ಗೆ ಹೊತ್ತೆ ಅದರ ಕಾಣಿಸ್ಕೊಂಡಿದ್ದೀನಿ ಫಾಗಿ ಎಲ್ಲ ತುಂಬಿಕೊಂಡು ಅಲ್ಲರ. ಸೊ ಆ ರೀತಿ ನೋಡ್ಬೇಕಾದ್ರೆ ಡೇಗೂ ಮತ್ತೆ ನೈಟ್ ಕೇಳಿಸ್ತದೆ ವ್ಯತ್ಯಾಸ ಕಾಣಿಸ್ಕೊಳಕ್ ಶುರು ಆಯ್ತು. ಆದ್ರೆ ಇಟ್ ವಾಸ್ ನಾಟ್ ಸೋ ಮಚ್ ಕ್ಲಿಯರ್ ಅಂತ ಹೇಳಿದ್ರು. ಯಾವ ತರ ನೋವೊಂದಿನಲ್ಲಿ ಆ ಮೇಡ ಅಂತ ನೀರಿನ ಕವಚ ಎಲ್ಲ ಬಿದ್ದಿದ್ಮೇಲೆ ಯಾವ ತರ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಆ ತರ ಸ್ಪಷ್ಟವಾಗಿ ಕಾಣಿಸಕ್ಕೆ ಏನಾಗಿಲ್ಲ. ಅವಾಗ ಶುರು ಆಗಿಲ್ಲ ಒಟ್ಟಲ್ಲಿ ಕಾಣಿಸ್ತಾ ಇತ್ತು ಅಂತ ಮಾಡ್ತಾರೆ. ಹೆಂಗ್ ಕಾಣಿಸ್ತಾ ಇತ್ತು ಅಂದ್ರೆ ಮ್ಯಾನ್ ವಾಸ್ ಏಬಲ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ 24 hours ಅದರ ಸೂರ್ಯ ಮುಳುಗೋದಕ್ಕೂ ಸೂರ್ಯ ಉದಯ ಆಗೋದಕ್ಕೂ ಕರೆಕ್ಟ್ ಆಗಿ ಡಿಸೈಡ್ ಮಾಡೋದಕ್ಕೆ ಏನಾಯ್ತು ಮನುಷ್ಯನಿಗೆ
ಗೊತ್ತಾಗ್ಬಿಡ್ತು ಅಂತ ಹೇಳ್ತಾರೆ. ಅಲ್ದರ ಅಷ್ಟೊಂದು ಕ್ಲಿಯರ್ ಆಯ್ತು ಅಂತ ಹೇಳ್ತಾರೆ. ಆಮೇಲೆ ಮೋಡ ಕವಿದ ದಿನಗಳಲ್ಲಿ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳು ಮನೆಯಾಗಿರುವಂತೆ ಈ ಮೊದಲು ಮಂದವಾದ ಬೂದು ಬಣ್ಣದ ಬೆಳಕು ಈಗ ಸ್ಪಷ್ಟವಾಗಿದ್ದು ದಿನದ ವಲಯವು ಮಾನವ ಮತ್ತು ಪಶುಗಳು ಸೃಷ್ಟಿಸಲ್ಪಟ್ಟಾಗ ಅವುಗಳಿಗೆ ತನ್ನ ಚಲನೆಯ ಮೂಲಕ ಸಮಯವನ್ನು ಸೂಚಿಸುವುದಾಗಿದೆ. ನೋಡ್ರಿ ಅದು ಹೇಳ್ತಾರಲ್ಲ ಹೆಂಗಂತೆ, ಯಾವ ತರ ಒಂದು ಮೋಡ ತುಂಬಿಕೊಂಡಿರ್ಬೇಕ್ರೆ ಈ ಚಂದ್ರ ನಕ್ಷತ್ರ ಎಲ್ಲ ನಮ್ಗೆ ಇದಾಗ್ಬಿಡ್ತಾರೆ, ಕವರ್ ಆಗ್ಬಿಡ್ತಾರೋ ಆತರ ಏನಾಗಿತ್ತಂತೆ, ಇತ್ತು ಆತರ ಕಾಣಿಸ್ತಾ ಇತ್ತು ಆ ಕಲ್ಲಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಈ ಮಧ್ಯೆ ಗಾಳಿಯನ್ನು ಆಮ್ಲಜನಕಗೊಳಿಸಲು ಪ್ರಾರಂಭಿಸಿದ್ದು ಮುಂಬರುವ ಉಸಿರಾಡುವ ಪ್ರಾಣಿಗಳಿಗಾಗಿ ಸಿದ್ಧತೆ ನಡೆಸಿದೆ. ಅದಕ್ಕೆ ನೋಡಿ ದೇವ್ರೇ ಮಾಡೋದನ್ನ ಇಷ್ಟ ಮುಂದೆ ಬರುವಂತ ಪ್ರಾಣಿಗಳಿಗೆ ಈ ದಿನ ಏನ್ ಮಾಡಿದ್ದಲ್ಲಿ ಅಲ್ಲಿ ಸಿದ್ಧತೆ ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯ ಚಂದ್ರನ ಎಫೆಕ್ಟ್ ಇಂದ ಭೂಮಿ ಮೇಲೆ ಮಾಡಿದ್ರೆ ಇನ್ನಷ್ಟು ಅಟ್ಮಾಸ್ಫಿಯರ್ ಏನ್ ಮಾಡಿದ್ರು ದೇವ್ರು ಕ್ಲೀನ್ ಮಾಡಿದಿರಂತ. ಅಂದ್ರೆ ಸೂರ್ಯನ ಒಂದು ಚಂದ್ರನ ಒಂದು ಮೂವ್ಮೆಂಟ್ ಮೇಲೆ ಭೂಮಿ ಮೇಲೆ ಏನಾಗ್ತದೆ ಅಂದ್ರೆ ಎಷ್ಟೋ ಒಂದು ಬದಲಾವಣೆಗಳು ಏನಾಗ್ತದೆ ಆಗ್ತದೆ ಅಲ್ವಾ. ಅದೇ ನೋಡ್ಬೇಕಾದ್ರೆ ಇವಾಗ ಸಾಮಾನ್ಯವಾಗಿ ಏನಂದ್ರೆ ಸೂರ್ಯನಲ್ಲಿ ಒಳ್ಳೆ ಗುಣ ಇದೆಯಾ ಅಂದ್ರೆ ಎಸ್, ಸೂರ್ಯನಲ್ಲಿ ಒಳ್ಳೆ ಗುಣ ಇದೆ. ಏನಂದ್ರೆ ಬೆಳಬೆಳಿಗ್ಗೆ ಉದಯ ಆಗ್ಬೇಕಾದ್ರೆ ಎಳೆ ಬಿಸಿಲು ಬರ್ತಾರೆ ಗೊತ್ತಾ, ಆ ಎಳೆ ಬಿಸಿಲು ಮನುಷ್ಯನ ಮೈ ಮೇಲೆ ಬಿದ್ದಾಗ ಏನಾಗ್ತದೆ ಅಂದ್ರೆ ಅದು ತುಂಬಾ ತೀಕ್ಷ್ಣವಾಗಿರುವಂತ ಬಿಸಿಲು ಇರುವಂತೆ, ನಾಟ್ ವೆರಿ ಹಾಟ್, ತುಂಬಾ ಭಯಂಕರ ಹೀಟ್ ಆಗಿರಲ್ಲ, ಏನಂತ ಒಂದು ಎಳೆ ಬಿಸಿಲು ತರನೇ ಒಂದು ಒಂದು ಮಾಡ್ರೇಟ್ ಹೀಟು ಅದರ ಅದು ಮನುಷ್ಯನ ದೇಹದಿಂದ ಬಿದ್ದಾವಾಗ ವಿಟಮಿನ್ ಡಿ ಅಂತ ಬಿಟ್ಟು ಒಂದು ಪ್ರೋಟೀನ್ ಇರ್ತದೆ ಸರ್, ವಿಟಮಿನ್ ಅದರ ಅದೇನಾಗ್ತದಂದ್ರೆ ಮನುಷ್ಯನಲ್ಲಿ ಎಷ್ಟೋ ಒಂದು ಒಳ್ಳೆ ಇದನ್ನ ಮಾಡ್ತದೆ ಅಲ್ಲಿ ಅಲ್ಲಿ ತರ್ತಾರೆ ಅಂತ ಹೇಳ್ತಾರೆ, ಬೋನ್ಸ್ ಎಲ್ಲ ಗಟ್ಟಿ ಮಾಡ್ತದೆ, ಆಮೇಲೆ ತುಂಬಾ ಏನಂತ ಎನರ್ಜೆಟಿಕ್ ಆಗಿರ್ತಾರೆ. ಅದಕ್ಕೆ ಎಳೆ ಮಗುನ ಫಸ್ಟ್ ಒನ್ ಆಗಿ ಎಲ್ಲಿಡ್ತಾರೆ ಹೇಳಿ, ಬಿಸಿಲಲ್ಲಿ ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತಾರೆ, ಇನ್ಕ್ಯುಬೇಟರ್ ಇಟ್ಬಿಡ್ತಾರೆ. ಆ ಇನ್ಕ್ಯುಬೇಟರ್ ಇರೋಂತ ಎಫೆಕ್ಟ್ ಇಲ್ಲಾಂದ್ರೆ ದೇವರೇ ಮಾಡೋರೆ ನ್ಯಾಚುರಲ್ ಸೂರ್ಯನಲ್ಲಿ ನಮ್ಗೆ ಕೊಟ್ಟವ್ರೆ ಅದರ. ಸೊ ಅದಕ್ಕೆ ಸೂರ್ಯನಲ್ಲಿ ಏನಿದ್ರೆ ಒಳ್ಳೆ ಗುಣಗಳಿದೆ, ಅದಕ್ಕೆ ಯೇಸು ಕ್ರಿಸ್ತನಿಗೆ ಸೂರ್ಯನ ಕಂಪೇರ್ ಮಾಡ್ತಾರೆ ಅದರ. ಏನೋ ನೀತಿ ಸೂರ್ಯನು ಹೆಂಗಂತೆ, ಸ್ವಸ್ಥತೆಯನ್ನು ಸ್ವಸ್ಥತೆ ಎಂಬ ಕಿರಣ ಉಳ್ಳುವಂತ ನೋಡಿ ಇದು ಮಲಕಿ 4:2 ಉಂಟು ಮಾಡುವ ಕಿರಣ ಉಳ್ಳವನಾಗಿ ಮಾಡ್ತದೆ ಮೂಡುವನು. ಅಂದ್ರೆ ಯೇಸು ಸಂಗೀತ ಅಂತ ಆತರ ಸೂರ್ಯ ಅಂತಾನಂತೆ ಅಲ್ರ, ತಲೆ ಮೇಲೆ ನೆತ್ತಿ ಮೇಲೆ ಅಂತ ಪೀಕ್ತರ ಸೂರ್ಯ ಅಲ್ಲ, ಆ ಸೂರ್ಯ ಹಿಂಗೆ ಸುಟಾಕ್ಬಿಡ್ತದೆ ಅಲ್ರ. ಅದು ಹಿಂಗಿದೆ ಅಂತೆ, ಸ್ವಸ್ಥತೆಯನ್ನು ಉಂಟು ಮಾಡುವಂತ ಒಂದು ಸೂರ್ಯ ಆತರ ಕಿರಣ ಅದರ. ಅಂದ್ರೆ ಸೂರ್ಯನ ಕಿರಣದಲ್ಲಿ ಯಾವ ತರ ಒಂದು ಹೀಲಿಂಗ್ ಪವರ್ ಇದೆಯೋ, ಇದೇ ತರ ಯೇಸು ಕ್ರಿಸ್ತು ಬರ್ಬೇಕಾದ್ರೆ ಫಸ್ಟ್ ಹೆಂಗಿರ್ತಂತೆ, ಸೂರ್ಯ ಹೆಂಗಿರ್ತಾರೆ ಫಸ್ಟ್ ಫಸ್ಟ್ ಸ್ಟೇಜ್ ಅಲ್ಲಿ ಇರ್ತಲ್ಲ, ಅವಾಗೇನು ಬರೀ ಹೀಲಿಂಗ್ ಅಲ್ವರ. ಅದು ಯಾರಿಗೆ ಯಾರಿಗೆ ಅದು ಉಪಯೋಗಿಸ್ಕೊಂತಾರೋ ಅವ್ರಿಗೆ ಮಾತ್ರ ಏನದು ಹೀಲಿಂಗ್. ಕೆಲವು ಜನ ಸೋಮ ಇರ್ತಾರೆ ಮಗಿರ್ತಾರೆ ನೋಡಿರ್ತೀನಿ, ಅವ್ರೇ ಏನಾಗಲ್ಲ ಅಲ್ವರ. ಅದೇ ನೋಡ್ಬೇಕಾದ್ರೆ ಕೆಲವು ಜನ ಬೆಳಿಗ್ಗೆ ಎದ್ದು ಜಾಗಿಂಗ್ ಎಲ್ಲ ಹೋಗ್ತಾರಲ್ಲ, ಅದೆಲ್ಲ ಒಳ್ಳೆ ಎಫೆಕ್ಟ್ಗಳಿದೆ ದೇಹದ ಮೇಲೆ, ಅಂದ್ರೆ ತುಂಬಾ ಪ್ರಭಾವ ಏನ್ ಮಾಡ್ತಾರೆ ಬೀಳ್ತಾ ಇದ್ರೆ ಜಾಗಿಂಗ್ ಮಾಡ್ಬೋದು ಯಾವಾಗ ಬೇಕಾರ ಅಲ್ಲ, 11 ಗಂಟೆಗೆ ಹೋದ್ರು ಜಾಗಿಂಗ್ಗೆ, ಆ ಜಾಗಿಂಗ್ ಪ್ರಯೋಜನ ಆಗ್ತಂತ ವ್ಯವಸ್ಥೆ ಮಾಡ್ಬೇಕಷ್ಟೇ ಅಲ್ರ. ಯಾಕಂದ್ರೆ ದೇಹದಲ್ಲೇ ಇದೆ ಆದಂತ ಅನೇಕ ಬದಲಾವಣೆಗಳಿಗೆ ಇದೆ ಸೂರ್ಯ ಚಂದ್ರಗಳಿಗೆ ಅಂತ ಎಫೆಕ್ಟ್ ಇದೆ ಅಲ್ವರ. ನೋಡಿ ನೆಕ್ಸ್ಟ್ ಹೇಳ್ತಾರೆ ನೋಡಿ, ಬ್ರದರ್ ಹೆಸರು ಹೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಸ್ ಕೊಡೋಣ. ನಂತರ ಅದೇ 7000 ವರ್ಷಗಳ ದಿನದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಕಾಣಿಸಿಕೊಂಡವು. ನೋಡಿ ಅದೇ 7000 ವರ್ಷದಲ್ಲಿ ಏನ್ ಕಾಣಿಸ್ಕೊಂತಂದ್ರೆ ಚಂದ್ರ ಮತ್ತೆ ನಕ್ಷತ್ರಗಳು ಕೂಡ ಕಾಣಿಸ್ಕೊಂತು ಅಂತ ಹೇಳ್ತಾರೆ. ಇವು ಅಲೆಗಳ ಮೇಲೆ ಪ್ರಭಾವ ಬೀರುವುದಾಗಿದ್ದು, ನೋಡಿ ಇವು ಅಲೆಗಳ ಮೇಲೆ ಪ್ರಭಾವಗಳನ್ನ ಬೀರದಾಗಿತ್ತು ಅಂತೆ. ರಾತ್ರಿಯ ವೇಳೆ ಸಮಯವನ್ನು ಗುರುತಿಸಲು ಮಾನವನಿಗೆ ಪ್ರಯೋಜನಕಾರಿಯಾಗಿತ್ತು. ನೋಡ್ರ ನೋಡಿಂತೀನಿ, ಇದು ಅಲೆಗಳ ಮೇಲೆ ಪ್ರಭಾವ ಬೀಳ್ತಾರಂತೆ. ಏನಪ್ಪ ಈ ಒಂದು ಚಂದ್ರ ಬಂತು ಭೂಮಿಯ ಒಂದು ನೀರಿನ ಅಲೆ ಮೇಲೆ ಪ್ರಭಾವ ಬೀಳ್ತಾರೆ ಅಂದ್ರೆ ಎಸ್ ಬೀಳ್ತದೆ ಅದರ. ಇವನ್ ಆಕ್ಚುಲಿ ನೋಡ್ಬೇಕು, ಭೂಮಿ ಮೇಲೆ ಸೂರ್ಯನ ಒಂದು ಪ್ರಕಾಶ ಬಿದ್ದಾವಾಗ ಏನಾಗ್ತದೆ ಅಲೆಗಳೇ ಆಗ್ತದೆ ಕಮ್ಮಿ ಆಗ್ತಾರಂತೆ. ಈ ಭೂಮಿಗಳ ಅಲೆಗಳಿದ್ ಗೊತ್ತಾ, ಅಲೆಗಳು ಉಂಟು ರಿಪಲ್ ಆಗದಂತದ್ದು ಸಮುದ್ರ ಅಲೆಗಳು ಈ ದಡದತ್ತ ಬರ್ತಾರೆ ಗೊತ್ತಾ, ಅದೇನಾಗ್ತದೆ ಸೂರ್ಯ ಜಾಸ್ತಿ ಇದ್ದಷ್ಟು ಏನಾಗ್ತದೆ ಅದು ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಬೆಳಗ್ಗೆದಷ್ಟು ಕಮ್ಮಿ ಆಗ್ತದೆ, ನಾವು ಅಬ್ಸರ್ವ್ ಮಾಡಿದ್ದು ಬೀಚಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಬೆಳಬೆಳಗ್ಗೆ ಎಲ್ಲ ಯಾರೋ ಬೀಚಲ್ಲಿ ಆಟ ಆಡಕ್ಕೆ ಹೋಗಿದ್ರೆ ಬರ್ತಿರ್ತಾರೆ ಫಸ್ಟ್ ಅಂತ ಅಲೆಗಳು ಅಷ್ಟು ದೂರ ಬರ್ತಾ ಇರ್ತಾರೆ ಅಂದ್ರೆ ಹತ್ರ ಬರ್ತಾಯಿದ್ರೆ. ಆದ್ರೆ ಸೂರ್ಯ ಉದಯ ಆಗ್ತಾ ಆಗ್ತಾ ಏನಾಗ್ತಾರೆ ಅಂದ್ರೆ ಎಲೆಗಳೆಲ್ಲ ಒಡಗಿ ಹೋಗ್ಬಿಡ್ತದೆ. ಏನಪ್ಪ ನೀರು ಕುಡಿಬಿಡ್ತಾರೆ ಅಂದ್ರೆ ಇಲ್ಲ ಅದು ಭೂಮಿ ಅಂತ ಎಫೆಕ್ಟ್ ಅಂತ ನೋಡಿರ್ತೀನಿ. ನೀರು ಎಲ್ಲಿ ಹೋಗ್ತಾರೆ ಯೋಚನೆ ಮಾಡಿ, ಅಷ್ಟು ದೊಡ್ಡ ಸಮುದ್ರ ಅಂದ್ರೆ ಸೂರ್ಯನ ಬಿಳಕು ಟಕ್ಕಂತ ಹಿಂಗ್ರೋಗ್ಬಿಡ್ತಾರೆ ಅಂದ್ರೆ ಇಲ್ಲ ಏನೋ ನಮ್ಗೆ ಗೊತ್ತಿಲ್ಲ ಅಷ್ಟು ಕ್ಲಿಯರ್ ಆಗಿ ಅದೇ ಎಫೆಕ್ಟ್ ಇದೆ ನೋಡಿರ್ತೀನಿ. ಅದೇ ನೈಟ್ ಆಗ್ತಾರೆ ಹಂಗೆ ಏನಾಗ್ತಾರೆ ಅಲೆಗಳು ಜಾಸ್ತಿ ಆಗ್ತಾರೆ, ಅದಕ್ಕೆ ಹೇಳ್ತಾರೆ ಗೊತ್ತಾ ಅಯ್ಯೋ ಅಲೆಗಳು ಜಾಸ್ತಿ ಆಗ್ಬಿಡ್ತಾರೆ ಬಂದ್ಬಿಡ್ರಿ ಅಂತಲ್ವ. ಏನಂದ್ರೆ ಅಷ್ಟೊಂದು ಎಫೆಕ್ಟ್ ಇದೆ. ಅದೇ ತರ ಇವನ್ ಚಂದ್ರನ್ ಮೂವ್ಮೆಂಟ್ ಮೇಲೆ ಕೂಡ, ಸೂರ್ಯ ಎಲ್ಲ ಫುಲ್ ಮುಳುಗಿದ ಮೇಲೆ ಏನ್ರಿ ಅಮಾವಾಸ್ಯ ಟೈಮಲ್ಲೆಲ್ಲ ಹೆಂಗಿರ್ತಾರೆ ಸೂರ್ಯನ ಬೆಳಕಲ್ಲಿ ಇರೋದಿಲ್ಲ, ಅವಾಗ ಏನಾಗ್ತದ್ರೆ ಅಲೆಗಳು ಇನ್ನ ಏನ್ರಿ ಇನ್ನ ಒಂದು ತುಂಬಾ ವಿಗ್ರಸ್ ಆಗಿರ್ತಾರೆ ಅಲ್ವರ. ಅದು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಬೋಟಿಂಗ್ ಎಲ್ಲ ಏನ್ ಮಾಡ್ತಾರೆ ಜನರಲ್ ಆಗಿ ಅವಾಯ್ಡ್ ಮಾಡ್ತಾರೆ ಅಲ್ವರ. ಸೂರ್ಯನ ಇರೋಂತ ಒಂದು ಟೈಮಲ್ಲಿ ಏನಾಗ್ತದೆ ಅಂದ್ರೆ ಸಾರಿ ಚಂದ್ರನ ಇರೋಂತ ಟೈಮಲ್ಲಿ ಕೂಡ ರಾತ್ರಿ ಹೊತ್ತು ಅಲೆಗಳ ಒಂದು ಇದೇನ್ರಿ
ಕಮ್ಮಿ ಅಂದ್ರೆ ಇಂಡೈರೆಕ್ಟ್ ಆಗಿ ಭೂಮಿ ಮೇಲೆ ಯಾವೆಲ್ಲ ಇನ್ಫ್ಲೂಯೆನ್ಸ್ ಬೀಳ್ತಾರೆ ಯೋಚನೆ ಮಾಡ್ರಿ ಅಂತಾನೆ ಸೂರ್ಯನ ಚಂದ್ರನ ಒಂದು ಕಿರಣಗಳು ಅಂದ್ರೆ ಯೋಚನೆ ಮಾಡಿ ನಾಲ್ಕನೇ ದಿನ ಕೆಳ ಇದೀವಲ್ಲ ಕಾಣ್ಕೊಳಕ್ ಶುರು ಆಯ್ತು ಅಂದ್ರೆ ಇನ್ನು ಅಲೆಗಳಲ್ಲಿ ಹೆಂಗ್ ಬೀಸ್ತಾ ಇರ್ಬೋದು ಎಷ್ಟು ಸುನಾಮಿ ಲೆವೆಲ್ ಅಲ್ಲಿ ಏನು ಬಂದಿರ್ಬೋದು ಇದಕ್ಕಿಂತ ಮುಂಚೆ ನಾವೆಲ್ಲ ಇಮ್ಯಾಜಿನ್ ಮಾಡ್ಕೊಬೋದು ಅಷ್ಟೇ ಅದೇ ನಮ್ಗೇನಿಲ್ಲ ಅದೆಲ್ಲ ಎಂತ ಪಕ್ಕ ರೆಕಾರ್ಡ್ ಏನಿಲ್ಲ ಅದರ ಅಂದ್ರೆ ಮೋಸ್ಟ್ಲಿ ಭೂಮಿ ಮೇಲೆ ಬರೀ ರಿಟ್ ಆಗಿರ್ಬೇಕಾದ್ರೆ ಬರೀ ಕತ್ಲಾಗಿರ್ಬೇಕಾದ್ರೆ ಎಷ್ಟೆಷ್ಟೆಲ್ಲ ಅಲೆಗಳು ಎಷ್ಟೆಷ್ಟೆಲ್ಲ ಹೈಟ್ ಅಲ್ಲಿ ಬಂದು ಹೋಗಿರ್ಬೋದು ಅದರ ಮೋಸ್ಟ್ಲಿ ಭೂಮಿ ಯಾವ ರೀತಿ ಎಲ್ಲ ಎಂತಾರೆ ಒಂದು ಧ್ವಂಸ ಪಡಿಸಿರ್ಬೋದು ಅದರ ಸೊ ಆ ರೀತಿ ನೋಡ್ಬೇಕಾದ್ರೆ ಈವನ್ ಏನಾಯ್ತು ಇವಾಗ ಆ ಭೂಮಿ ಮೇಲಿರುವಂತ ಅಲೆಗಳನ್ನು ಕೂಡ ಏನ್ ಮಾಡೋದು ದೇವರು ಕಂಟ್ರೋಲ್ ಮಾಡಕ್ಕೆ ಅಲ್ಲಿ ಶುರು ಮಾಡೋದು ಇದು ಎಷ್ಟು ತೌಸಂಡ್ ಇಯರ್ಸ್ ಪೀರಿಯಡ್ ಸೆವೆನ್ ತೌಸಂಡ್ ಇಯರ್ಸ್ ಪೀರಿಯಡ್ ಅವಾಗ ಏನಾಗ್ಬಿಡ್ತು ಈ ಭೂಮಿ ಆಮೇಲೆ ಸಮುದ್ರ ಎಲ್ಲ ಶಾಂತವಾಗಿ ಏನ್ ಮಾಡೋದು ದೇವರು ಮಾಡೋದಕ್ಕೆ ಶುರು ಮಾಡುದು ಅದರ ಯಾಕಂದ್ರೆ ಕ್ಲೈಮ್ಯಾಟಿಕ್ ಚೇಂಜಸ್ ಅದ ಭೂಮಿ ಏನ್ ಮಾಡೋದು ಮನುಷ್ಯನ್ ಬೇಕಾದಂತ ಕ್ಲೈಮ್ಯಾಟಿಕ್ ಕಂಡೀಷನ್ ತರೋದಕ್ಕೆ ಮಾಡಿದ್ರು ಟೆಂಪರೇಚರ್ ಇಂದ ಹಿಡಿದು ಎಲ್ಲಾನೆ ಮಾಡೋದು ದೇವ್ರು ನೇಚರ್ನೆ ಗ್ರಾಜುವಲ್ ಆಗಿ ಕಂಟ್ರೋಲ್ ಮಾಡಕ್ ಶುರು ಮಾಡುದು ಅಲ್ವರ ಇವಾಗ ಯೋಚನೆ ಮಾಡಿ ನಾವು ಹೋಗ್ಬಿಟ್ಟು ಕಾಡಲ್ಲಿ ಇರಕತ್ತದ ಎಷ್ಟು ದಿನ ಇರಕತ್ತದೆ ಏನೋ ಸ್ವಲ್ಪ ದಿನ ಸೈಟ್ ಸೀಂಗ್ ಮಾಡ್ಕೊಂಡ್ ಬರ್ಬೋದು ಅಲ್ಲಿ ಪರ್ಮನೆಂಟ್ ಆಗಿ ಆಯ್ತದ ಅಂದ್ರೆ ಕಾಡಲ್ಲಿ ಇರ್ಬೇಕು ನಮ್ಗೇನ್ ಬೇಕು ಅಲ್ಲಿ ವ್ಯವಸ್ಥೆಗಳೆಲ್ಲ ಬೇಕು ಕರೆಕ್ಟಾ ಎಲ್ಲ ವ್ಯವಸ್ಥೆಗಳಿದ್ರೆ ಏನ್ ಮಾಡಕ್ ಸ್ವಲ್ಪ ದಿನ ಇರಕ್ ಸಾಧ್ಯ ಪರ್ಮನೆಂಟ್ ಇರಕ್ಕಾಗ್ತದ ಅದೇ ತರ ನೋಡ್ಬೇಕಂದ್ರೆ ಮನುಷ್ಯನ್ಗೆ ಮಾಡಿದ್ರು ಒಂದು ಸೂಟೇಬಲ್ ಗೆ ಸ್ನಾನ ಮಾಡೋಕೆ ಮಾಡಿದ್ರು ಅಲ್ಲಿ ಅಷ್ಟು ಅದೇ ನೋಡ್ಬೇಕು ಎಷ್ಟಂದ್ರೆ ಸೆವೆನ್ ತೌಸಂಡ್ ಇಯರ್ಸ್ ಅಂತ ಮಾಡೋದಂತ ಏನಕ್ಕಂದ್ರೆ ಫಾರ್ ಮ್ಯಾನ್ಸ್ ಕನ್ವೀನಿಯಂಟ್ ಅವನಿಗೆ ಅಂತಾರೆ ಎಲ್ಲ ಅವನಿಗೆ ಪ್ರಯೋಜನವಾಗಿರ್ಲಿ ಅವನ ಸೌಕರ್ಯವಾಗಿರ್ಲಿ ಅಂತ ಅಂದ್ಬಿಟ್ಟು ದೇವರಿಗೆಲ್ಲ ಸಿದ್ಧತೆ ಮಾಡೋದಂತೆ ಅವ್ ನೋಡಿಂತೀನಿ ನೆಕ್ಸ್ಟ್ ಸಸ್ಯಗಳ ಬೆಳವಣಿಗೆ ನಿಂತು ಹೋಯಿತೆಂದು ನಾವು ಭಾವಿಸಕೂಡದು ಬದಲಾಗಿ ಅದು ಪ್ರಗತಿಗೊಂಡಿತು ಸೂರ್ಯಚಂದ್ರರ ಹೆಚ್ಚಿದ ಪ್ರಭಾವವು ವಿವಿಧ ರೀತಿಯ ಹುಲ್ಲು ಕುರುಚಲು ಗಿಡಗಳು ಮತ್ತು ಮರಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯುವಂತೆ ಮಾಡಿತು ನೋಡ್ರ ಈ ಒಂದು ದಿನದಲ್ಲಿ ಕೂಡ ಏನಾಗಿದೆ ಅಂದ್ರೆ ಸೂರ್ಯನ ಬೆಳಕು ಇನ್ನ ಜಾಸ್ತಿ ಬಂದಷ್ಟು ಚೆನ್ನಾಗಿದೆ ಅಂದ್ರೆ ಗಿಡ ಮರಗಳು ಏನಾಗಿದೆ ಇನ್ನೂ ಚೆನ್ನಾಗಿ ಇನ್ನ ಚೆನ್ನಾಗಿ ಬೆಳೆಯೋದಕ್ಕೆ ಏನಾಗಿದೆ ಅಲ್ಲಿ ಇನ್ನ ಈಸಿ ಆಗಿದೆ ಆಮೇಲೆ ಇನ್ನೊಂದು ಏನಾಗಿತ್ತು ಚೇಂಜಸ್ ಅಂತಂದ್ರೆ ಏನ್ರಿ ಇವಾಗ ಕೆಲವೊಂದು ಗಿಡಗಳಿಗೆ ಏನಿದೆ ಸೂರ್ಯನ ಬೆಳಕಿದ್ರೆ ಏನಾಗದ ಬೆಳೆಯೋದು ಬರೀ ತಣ್ಣಗಿರ ಜಾಗದಿಂದ ಕೊಳ್ತಾ ಬಿಡ್ತವೆ ಸೊ ಮೋಸ್ಟ್ ಏನಾಗಿರ್ಬೋದು ಈ ಕೊಳ್ತಾವಂತ ಗಿಡಗಳಿದೆಲ್ಲ ಎಲ್ಲ ಇನ್ಫೆಕ್ಷನ್ಸ್ ಆಗಿರೋಂಥದ್ದು ಈ ಆಲ್ಗೆ ಪಾಚಿಗೆ ಓದ್ವರಲ್ಲ ಓದಲ್ಲ ಇವೆಲ್ಲ ಏನಾಗಿರ್ಬೋದು ಸೂರ್ಯನ ಬೆಳಕು ಬರ್ತಾರಂಗಿಲ್ಲ ಇವೆಲ್ಲಂಗೆ ಕಮ್ಮಿ ಆಗ್ತಾ ಹೋಗಿರ್ಬೋದು ಅಂದ್ರೆ ಅದನ್ನ ಬ್ಯಾಕ್ಟೀರಿಯಾ ಲೈಫ್ ಸ್ಲೋ ಆಗಿ ಎಂಡ್ ಆಗಿರ್ಬೋದು ಆಮೇಲೆ ಒಂದು ಸೂಟೇಬಲ್ ಆಗಿರೋಂಥದ್ದು ಅಂದ್ರೆ ಎಂತ ಒಂದು ರಿಯಲಿ ಒಂದು ಫ್ರೆಶ್ ಆಗಿರೋಂತ ಒಂದು ಟ್ರೀಸ್ ಪ್ಲಾಂಟ್ಸ್ ಮತ್ತೆ ಏನಾಗುತ್ತೆ ಸಸ್ಟೈನ್ ಮಾಡೋದಕ್ಕೆಲ್ಲ ಒಂದು ಅವಕಾಶ ಆಯ್ತಂತೆ ಆಮೇಲೆ ಭೂ ವಿಜ್ಞಾನವು ಇನ್ನೂ ಹೆಚ್ಚಿನ ಮುನ್ನಡೆಯನ್ನು ತೋರಿಸುತ್ತದೆ ಈ ಅವಧಿಯಲ್ಲಿ ಕ್ರಿಮಿಕೀಟಗಳು ಬಸವನ ಹುಳು ಏಡಿ ಮುಂತಾದವುಗಳು ಉಂಟಾದವು ಮೀನಿನ ಮುಳ್ಳು ಮತ್ತು ಪರೆಗಳ ಕಲ್ಲಿದ್ದಲಿನ ಸಂದುಗಳಲ್ಲಿ ಕಂಡು ಬಂದಿವೆ ಆದರೆ ಇದು ಕ್ರಮವನ್ನು ಭಂಗಪಡಿಸುವುದಿಲ್ಲ ಕಲ್ಲಿದ್ದಲಿನ ಹಾಸುಗಳ ರಚನೆಯು ಮೂರನೇ ದಿನದ ನಂತರ ಸ್ಪಷ್ಟವಾಗಿ ಮುಂದುವರೆದು ಹರಿದಾಡುವ ಜಂತುಗಳ ಉದ್ಭವಕ್ಕೆ ಎಡೆ ಮಾಡಿಕೊಟ್ಟಿತು ಅದೇನ್ ಹೇಳ್ತಾರೆ ಅಂದ್ರೆ ಮೋಸ್ಟ್ಲಿ ಆ ಟೈಮಲ್ಲಿ ಏನಾಗಿರ್ಬೋದು ಅಂತಂದ್ರೆ ಈ ಸಣ್ಣ ಪುಟ್ಟ ಒಂದು ಏನಂತಾರೆ ಕ್ರಿಮಿಕೀಟಗಳು ಏನಂತಾರೆ ಏನಂತಾರೆ ಸ್ನೇಲ್ಗೆ ಅಂತಾರೆ ಬಸವನ ಹುಳ ಆಮೇಲೆ ಏಳಿಕಾಯಿ ಇವೆಲ್ಲ ಏನಾಗಿರ್ಬೋದು ಮೋಸ್ಟ್ಲಿ ಆ ಕಾಲದಲ್ಲೇ ಸ್ಲೋ ಆಗಿ ಏನಾಗಿರ್ಬೋದು ಆ ವೆದರ್ ಕಂಡೀಷನ್ಗೆ ಅದೇನಂತ ಹಂಗೆ ಡೆವಲಪ್ ಆಗಿರ್ಬೋದು ಅಂತ ಹೇಳ್ತಾರೆ ನೆಕ್ಸ್ಟ್ ಫಿಶ್ ಬೋನ್ ಸ್ಕೇಲ್ಸ್ ಅಂತೆಲ್ಲ ಹೇಳ್ತಾರಲ್ಲ ಸೊ ಈ ತರ ಸಣ್ಣ ಪುಟ್ಟ ಅಂತದ್ದು ಅಂದ್ರೆ ಇವೆಲ್ಲ ಏನಾಗಿರ್ಬೇಕು ಇವೆಲ್ಲ ಆ ಕಾಲನೇ ಅಂತಾರೆ ಒಂದು ಎಲ್ಲ ಸ್ಲೋ ಆಗಿ ಡೆವಲಪ್ ಆಗ್ತಾ ಹಂಗೆ ಬಂದಿರ್ಬೋದು ಅಂತ ಇದರಿಂದ ನೆಕ್ಸ್ಟ್ ಫಿಫ್ತ್ ಕ್ರಿಯೇಟೆಡ್ ಏನಾಗಿರ್ಬೋದು ಹಿಂಗೆ ಪಿಕಪ್ ಆಗಿ ಹಿಂಗೆ ಡೆವಲಪ್ ಆಗಿರ್ಬೋದು ಅಂತ ಹೇಳ್ತಾರೆ ಅಂದ್ರೆ ಏನೋ ಫೋರ್ತ್ ಡೇ ಇಟ್ ಈಸ್ ಆಲ್ಮೋಸ್ಟ್ ಲಿಂಕ್ ಟು ಫಿಫ್ತ್ ಡೇ ಏನ್ ಸೃಷ್ಟಿ ಮಾಡಿದ್ರು ಪ್ರಾಣಿಗಳು ಅದರ ಸಮುದ್ರದಲ್ಲಿ ಇರುವಂತ ಎಲ್ಲ ಏನಂತಾರೆ ಮೀನು ಇದ್ರಗಳೇನಂತೆಲ್ಲ ಎಲ್ಲ ಬೆಳೆಯಂತೆಲ್ಲ ಸೊ ಇದೆಲ್ಲ ಏನಾಗಿರ್ಬೇಕು ಆ ಒಂದು ದಿನ ಅಂತಿಂದ ಏನಾಗ್ಬೇಕು ಸ್ಲೋ ಆಗಿ ಅದು ಗ್ರಾಜುವಲ್ ಆಗಿ ಡೆವಲಪ್ ಆಗಿರ್ಬೋದು ಅಂತ ಹೇಳ್ತಾರೆ ಆಮೇಲೆ ಈ ದಿನ ಭೂವಿಜ್ಞಾನಿಗಳು ಹೇಳುವ ಟ್ರಿಯಾಸ್ ಪೀರಿಯಡ್ಗೆ ಅನುಗುಣವಾಗಿದೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 7,000 ವರ್ಷಗಳು ಅಥವಾ ಪ್ರಾರಂಭದ ದಿನದಿಂದ ಒಟ್ಟು 28,000 ವರ್ಷಗಳು ಮುಗಿಯಿತು ಈ ಅವಧಿಯಲ್ಲಿ ಮಾನವನ ಸೃಷ್ಟಿಗೆ ಹೆಚ್ಚಿನ ಸಿದ್ಧತೆಗಳು ತೋರಿ ಬಂದವು ನೋಡೋಣ ಏನ್ ಹೇಳ್ತಾರೆ ಎಷ್ಟು ತೌಸಂಡ್ ಇಯರ್ಸ್ ಆಯ್ತಿದ್ವರ್ಗು 7,000 ಇಂಟು 4 ಡೇಸ್ ಹಾಕೊಂಡ್ರೆ 28,000 ಇಯರ್ಸ್ ಏನಾಗಿದಂತೆ ಇದು ಆಗಿದೆ ಅಂತ ಹೇಳ್ತಾರೆ ಅಲ್ವರ ಅದೇ ನೋಡ್ಬೇಕ್ರೆ ಇದು ಈ 7,000 ಇಯರ್ಸ್ ಅಂತ ಅಂದ್ಬಿಟ್ಟು ಈ ಐಡಿಯಾ ಎಲ್ಲಪ್ಪ ಬಂತು ಅಂದ್ರೆ ಆಕ್ಚುಲಿ ನಾವು ಏನೋ ಇದು ಓದ್ತಾ ಇದ್ದೆ ಬಡ ರಸಲ್ ರೀಪ್ರಿಂಟ್ಸ್ ಅಲ್ಲಿ ಹೇಳ್ತಾರೆ ಆ ಕಾಲದಲ್ಲಿ ಎಷ್ಟೋ ಸ್ಕಾಲರ್ಸ್ಗಳು ಯಾರೋ ಬೈಬಲ್ ಸ್ಕಾಲರ್ಸ್ಗಳು ಈ ಕೊರೋನಾಜಿ ಸ್ಟಡಿ ಮಾಡಿದಂತ ಅನೇಕ ಸ್ಕಾಲರ್ಸ್ಗಳು ಏನ್ ಮಾಡಿದ್ರೆ ಇದನ್ನ ಹೇಳ್ತಾರೆ ಅದರ ಏನಂದ್ರೆ ದ ಕ್ರಿಯೇಷನ್ ಆಫ್ ಮ್ಯಾನ್ ಇಂದ ಹಿಡಿದು ಕ್ರೈಸ್ಟ್ ಸೆಕೆಂಡ್ ಅಡ್ವೆಂಟ್ ವರೆಗೂ ಇಟ್ ಇಸ್ 7,000 ಇಯರ್ಸ್ ಇದನ್ನ 1,000 ಇಯರ್ಸ್ ಏನ್ ಮಾಡ್ತಾರೆ ಕ್ರೈಸ್ಟ್ ರೂಲ್ ಮಾಡ್ತಾರೆ 7,000 ಇಯರ್ಸ್ ಅಂದ್ಬಿಟ್ಟು ಇಟ್ ಇಸ್ ಎ ವೆರಿ ಲಾಂಗ್ ಏನಂತಾರೆ ಲಾಂಗ್ ಫಿಲಾಸಫಿ ತುಂಬಾ ವರ್ಷದಿಂದ ನಂಬ್ಕೊಂಡು ಬಂದಿರೋಂತ ಒಂದು ಏನಂತಾರೆ ಒಂದು ಒಂದು ಡಾಕ್ಟರ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅನೇಕ ಜನಗಳು ನಂಬ್ಕೊಂಡು ಅನೇಕ ಜನಗಳು ಏನ್ ಮಾಡಿದ್ರೆ ಇದನ್ನ ಒಂದು ಪ್ರೂಫ್ಗಳನ್ನ ಕೊಟ್ಟಿದ್ದಾರೆ ಸೊ ಆ ರೀತಿ ನೋಡ್ಬೇಕಾದ್ರೆ ಇದು ಏನಂತಾರೆ ಒಂದು 7,000 ಇಯರ್ಸ್ ಇಸ್ ಎ ವೆರಿ ರೀಸನಬಲ್ ಟೈಮ್ ಅದರ ನೋಡಿ ನೆಕ್ಸ್ಟ್ ಫಿಫ್ತ್ ಕ್ರಿಯೇಟೆಡ್ ಏನ್ ಮಾಡಿದ್ರೆ ದೇವರು
ನೆಕ್ಸ್ಟ್ ನೆಕ್ಸ್ಟ್ ಯಾರು ಓದ್ತೀರಾ? ಯುಗಾರಂಭದಲ್ಲಿ ಸೃಷ್ಟಿಯ ಐದನೆಯ ದಿನ ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ. ನೋಡ್ರ, ಗುಂಪು ಗುಂಪಾಗಿ ಚಲಿಸುವಂತ ಜಂತುಗಳು ಜಲಜಂತುಗಳು ಇಲ್ಲ ನೀರಿನಲ್ಲಿ ತುಂಬಿಕೊಳ್ಳಲಿ ಅಂತ ಅಂದ್ಬಿಟ್ರು. ಅಂದ್ರೆ ಅದೇ ಹಾಗೇನೆ ಮಾಡಲಿ, ಅದು ಉತ್ಪತ್ತಿ ಆಗ್ಲಿ ಅಂತ ಅಂದ್ಬಿಟ್ರು. ಆಮೇಲೆ ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದರು. ಹೀಗೆ ದೇವರು ಮಹಾ ಜಲಚರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದರು. ನೋಡ್ರ, ಅವ್ ಹೆಂಗ್ ಉಂಟು ಮಾಡ ದೇವರು ಜಾತಿಗನುಸಾರವಾಗಿ ಅಲ್ವಾ ದೇವರು ಉಂಟು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬಿಟ್ಟಿದಾರೆ ಅಂದ್ರೆ ಏನಂತಾರೆ ಎವಲ್ಯೂಷನ್ ಥಿಯರಿ ತರ ಹಂಗೆ ಇಷ್ಟ ಹಂಗೆ ಹಂಗೆ ಬೆಳ್ಕೊಂಡು ಹೋಗ್ಲಿ ಅಂತೆಲ್ಲ ಏನಂತ ಹೇಳ್ತಾರೆ. ಜಾತಿಗನುಸಾರವಾಗಿ ಅಂದ್ರೆ ಎಷ್ಟು ಜಾತಿಗಳಿತ್ತಪ್ಪ, ಅದು ಎಲ್ಲಾನು ದೇವರೇ ಮಾಡೋದೆ. ಹಾ, ಕ್ಲೀನಾಗಿ ಪ್ಲಾನ್ ಮಾಡಿ ಸೃಷ್ಟಿ ಮಾಡೋದ್ರಿಂದ ಏನು ಮಾಸ್ಟರ್ ಮೈಂಡ್ ಅಲ್ವರ. ಹಾ, ನಾವು ಒಂದು ಪೇಂಟಿಂಗ್ ಏನೋ ಹೊಸ ಪೇಂಟಿಂಗ್ ಮಾಡೋದು ನಾವೇನು ಮಾಡ್ತೀರಿ, ಹಾ ಸಾವಿರ ವ್ಯವಸ್ಥೆ ಮಾಡ್ತೀರಿ ಅದರ. ಇವಾಗ ಏನು ಮಾಡ್ತಾರೆ, ಗೂಗಲಲ್ಲಿ ಟೈಪ್ ಮಾಡ್ಬಿಡ್ತಾರೆ ಅದರ, ಟೈಪ್ ಮಾಡಿ ಕಾಪಿ ಹಿಡ್ಬಿಟ್ಟು ಇವರೇ ಕ್ರಿಯೇಟ್ ಮಾಡೋ ರೀತಿಲಿ ಅದರ. ಇವಾಗೆಲ್ಲ ಮಕ್ಳುಗಳು ಸ್ಮಾರ್ಟ್ ಆಗ್ಬಿಟ್ಟಾರೆ, ಸ್ಕೂಲಲ್ಲಿ ಏನೋ ಪೇಂಟಿಂಗ್ ಮಾಡ್ಕೊಂಡ್ಬಂದ್ರೆ ಫಸ್ಟ್ ಏನು ಮಾಡ್ತಾರೆ, ಹೋಗಿ ಇಂಟರ್ನೆಟ್ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಇವರೇ ತಂದ್ಬಿಡ್ತಾರೆ ಅಲ್ವರ. ಒಂದು ಜಮಾನಲ್ಲಿ ಹೆಂಗಿತ್ತು, ಅಟ್ಲೀಸ್ಟ್ ಏನೋ ನಾವು ಸ್ವಲ್ಪ ಮನ್ಸಿನ ಯೋಚನೆ ಮಾಡೋಕ್ಕಂತ ಟೈಮ್ ಇತ್ತು ಅಲ್ವರ. ಆದ್ರೆ ಇವಾಗೇನಿಲ್ಲ ಅಂದ್ರೆ, ಅದು ಯೋಚನೆ ಮಾಡೋಬ್ರು ಏನೋ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಐತೆ ಯೋಚನೆ ಮಾಡ್ರಿ, ಹೌದಲ್ವಾ? ಅದನ್ನ ಯೋಚನೆ ಮಾಡ್ಬೇಕು, ಯೋಚನೆ ಮಾಡೋದಕ್ಕು ಅಲ್ವ. ಅಂದ್ರೆ ದೇವ್ರು ಮಾಡಿರ್ಬೇಕಾದ್ರೆ ಹಿಂಗ್ ಮಾಡಿರ್ಬೇಕು ಅದರ, ಎಷ್ಟೆಷ್ಟೆಲ್ಲ ವಿಚಿತ್ರವಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಪ್ಲಾಂಟ್ಸ್ ಅಂದ್ರ ಬರ್ಡ್ಸ್ಗಳು ಅದರ, ಪ್ಯಾರೆಟ್ ಅಲ್ಲೇ ತಗೊಂಡ್ರೆ ಇನ್ನೂ ಐತೆ ವೆರೈಟಿ ಅಲ್ವರ. ಏನ್ ನಾವು ಯೋಚನೆ ಮಾಡ್ಕಾಗಲ್ಲ, ಏನಪ್ಪ ಈ ತರ ಆಯ್ತು ಆ ತರ ಆಯ್ತಾ ಅಂದ್ಬಿಟ್ಟು ಅವ್ರು ಏನ್ ಮಾಡ್ಬೇಕು ಅಷ್ಟೊಂದು, ಆ ದೇವ್ರ ಮಾಡೋ ನೋಡಿರ್ತೀನಿ. ಹಂಗಾರೆ ಅವ್ರ ಮೈಂಡ್ ಹಿಂಗಿರ್ಬೇಕು ಅಲ್ವರ ನೋಡಿರ್ತೀನಿ. ನೆಕ್ಸ್ಟ್ ಹೇಳ್ತೀನಿ ನೋಡಿರ್ತೀನಿ ನೋಡಿ ಹೆಂಗ್ ಮಾಡಿರುತ್ತೆ ದೇವ್ರದ. ನೋಡ್ರ ಅದೇ ಝೂನೇ ಮಾಡವ್ರೆ ಅಲ್ರ, ಝೂ ನೋಡ್ಬಿಟ್ಟೆ ಅಂತ ಹೇಳವ್ರೆ ಒಳ್ಳೇದಂದು ನೋಡಿದ್ರು ಅಂತಂದ್ಬಿಟ್ಟು ಅಲ್ರ. ನಮ್ಗೆ ಏನಾದ್ರು ಝೂಗಿ ನೋಡಿದ್ರೆ ಏನ್ ಅನ್ಸ್ತದೆ, ಆಹ್ ತುಂಬಾ ಖುಷಿ ಆಯ್ತು ನೋಡ್ರ. ಎಲ್ಲ ದೇವ್ರ ಗುಣಗಳೇ. ಹಾ ನೋಡಿ ನೆಕ್ಸ್ಟ್, ಲೋಲೆ ಮೀನಿನಿಂದ ಹಿಮಿಂಗಲದವರೆಗೆ ಮಹಾಸಾಗರದ ಬೆಚ್ಚನೆಯ ನೀರಿನಲ್ಲಿ ಹೇಗೆ ತುಂಬಿಕೊಂಡವು ಎಂಬುದನ್ನು ದಕ್ಷಿಣದಲ್ಲಿರುವ ಇಂದಿನ ಬೆಚ್ಚನೆಯ ಸಮುದ್ರದಲ್ಲಿರುವ ಜೀವಿಗಳ ಸಮೃದ್ಧಿಯಿಂದ ನಿರ್ಣಯಿಸಬಹುದು. ಅದು ಹೆಂಗ್ ಡೆವಲಪ್ ಆಯ್ತು ಅಂತಂದ್ಬಿಟ್ಟು ನಾವ್ ಹೆಂಗ ಊಹೆ ಮಾಡ್ಕೊಬಹುದು ಅಂತಂದ್ರೆ, ಇವಾಗ ಇದೆ ಅಂತ ಕೆಲವೊಂದು ಎಂತ ವಾರ್ಮ್ ಓಷನ್ಸ್ ಇದೆ ಅಂತೆ. ಅಂದ್ರೆ ಕೆಲವೊಂದು ಏನ ನೀರ್ಗಳು ಒಂದು ಬಿಸಿ ಆಗಿರೋಂತ ಒಂದು ಓಷನ್ಸ್ ಅಂದ್ರೆ ನಾವು ಇದನ್ನ ನೋಡ್ಬೋದು. ಅಂದ್ರೆ ಓಷನ್ಸ್ ಹೆಂಗಿರ್ತಾರೆ, ಬಿಸಿ ಬಿಸಿ ಆಗಿರೋ ನೀರು, ತುಂಬಾ ಓವರ್ ಬಿಸಿ ಅಲ್ಲ ಅಂದ್ರೆ ಉಗುರು ಬೆಚ್ಚ ತರ ಅಂದ್ರೆ ತುಂಬಾ ಒಂದು ಕೋಲ್ಡ್ ಆಗಿರೋದಿರ್ಲಿಲ್ಲ, ಒಂದು ಹೀಟ್ ಮಾಡೋದಿರ್ತದೆ ನಾರ್ಮಲ್ ಆಗಿ ಒಂದು ಆ ತರ ಒಂದು ಇರೋಂತ ಒಂದು. ಅದರಲ್ಲಿ ಅನೇಕ ವಿಧವಾದಂತ ಜೀವ ಜಂತುಗಳೇ ಅಂತ ಉತ್ಪನ್ನ ಆಗ್ತಾರೆ ಅಂದ್ಬಿಟ್ಟು ಹೇಳ್ತಾರೆ, ತಾನಾಗೆ ತಾನಾಗೆ ಉತ್ಪತ್ತಿ ಆಗ್ತಾರೆ ಅಂತ ಹೇಳ್ತಾರೆ ಒಂದು ಚಿಕ್ಕ ಪ್ರೋಟೋಜವಾಯಿಂದ. ಇದೇ ತರ ಮೋಸ್ಟ್ಲಿ ಆಗಿರ್ಬೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಒಂದು ಐಡಿಯಾ ಹೇಳ್ತಾರೆ. ಆಮೇಲೆ ಭಾಗಶಃ ಭೂಮಿಯ ಮೇಲೂ ಜೀವಿಸುವ ಹರಿದಾಡುವ ಪ್ರಾಣಿಗಳು ಸಹ ಇದೇ ಅವಧಿಗೆ ಸೇರಿದ್ದು, ಈ ಅವಧಿಯಲ್ಲಿ ಇಂದಿನ ಖಂಡಗಳು ಮತ್ತು ದ್ವೀಪಗಳು ಕ್ರಮೇಣವಾಗಿ ಹಿಗ್ಗಿ ಪುನಃ ಕುಗ್ಗುತ್ತಿದ್ದವು. ಸೊ ಮೋಸ್ಟ್ ಏನಾಗಿರ್ಬೋದು ಅಂತ ಹೇಳ್ತಾರೆ ಅಂದ್ರೆ, ಈ ಆ ಟೈಮಲ್ಲಿ ಈ ಏನಂತಾರೆ ಆಂಫಿಬಿಯಸ್ ಇದಂತ ಹೇಳ್ತಾರೆ ಜೀವಿಗಳು. ಆಂಫಿಬಿಯಸ್ ಅಂತಂದ್ರೆ ನೀರಲ್ಲೂ ಕೂಡ ಇರೋದು, ನೆಲದ ಮೇಲೂ ಇರೋಂಥದ್ದು. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಏನ್ರಿ, ಕಪ್ಪೆ ಕಪ್ಪೆ ಮೊಸಳೆ ಆಮೆ ಅದರ ಎಲ್ಲಿರ್ತಾರೆ, ನೀರಲ್ಲಿ ಇರ್ತಾರೆ ಅಂತಾರೆ. ಸೊ ಈ ತರ ಜೀವಿಗಳು ಏನಾಗಿರ್ಬೋದು ಮೋಸ್ಟ್ಲಿ ಅಲ್ಲಿ ಫಸ್ಟ್ ಎಲ್ಲ ಡೆವಲಪ್ ಆಗಿರ್ಬೋದು ಅಂತ ಹೇಳ್ತಾರೆ. ಅಲ್ಲಿ ಗ್ರಾಜುಯಲ್ ಆಗಿ ಒಂದಕ್ಕೊಂದು ಬೆಳ್ತಾ ಹೋಗಿರ್ಬೋದು ಅಂತ ಹೇಳ್ತಾರೆ. ಆಮೇಲೆ ಒಂದು ಸಮಯದಲ್ಲಿ ಕೆಳಗೆ ಬರುವ ಸಣ್ಣ ಅಥವಾ ದೊಡ್ಡ ಸುತ್ತುಂಗುರಗಳಿಂದ ಮುಳುಗಿಸಲ್ಪಡುತ್ತಿತ್ತು, ಕೆಲವೊಂದು ಅಲೆಯಿಂದ ತೊಳೆಯಲ್ಪಡುತ್ತಿದ್ದವು. ಚಿಪ್ಪು ಮೀನಿನ ಉಳಿಕೆಗಳು ಎತ್ತರದ ಬೆಟ್ಟಗಳ ಮೇಲೆ ಕಂಡು ಬಂದಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಅದೇನಾಗಿರ್ಬೋದು ಅಂತ ಹೇಳ್ತಾರೆ ಅಂದ್ರೆ, ಈ ತರ ಎರಡರಲ್ಲೂ ಇರುವಂತ ಒಂದು ಜೀವಿಗಳು ಹೆಂಗೆ ಡೆವಲಪ್ ಆಗ್ತಾ ಇರ್ಬೇಕಾದ್ರೆ, ಆ ನೀರಿನ ಅಂಶ ಮೇಲೆ ಇತ್ತು ಅಂತ ಹೇಳ್ತಿರ್ಬೋದು, ಅದು ಹೆಂಗೆ ಗ್ರಾಜುಯಲ್ ಕಮ್ಮಿ ಆಗ್ತಿರ್ಬೇಕಂದ್ರೆ ಮೋಸ್ಟ್ಲಿ ನೀರಿನೊಳಗಡೆ ಇರುವಂತ ಒಂದು ಜೀವಿಗಳು ಎಂತಾರೆ, ಅದು ಎಂತಾರೆ ಈ ಕಪ್ಪೆ ಚಿಪ್ಪು ಅಂತ ಹೇಳ್ತಿರ್ಬೋದು ಕೇಳಿದ್ರೆ, ಅದೊಳಗೆ ಎಂತ ಜೀವಿಗಳು ಇರ್ತಲ್ಲ. ಸೊ ಮೋಸ್ಟ್ಲಿ ಇದು ಬೆಟ್ಟ ಗುಡ್ಡಗಳಲ್ಲೇ ನೀರು ಇರ್ಬೇಕಾದ್ರೆ ಅಂತ ಅಲ್ಲಲ್ಲೇ ಅನ್ಕೊಂಡಿರ್ಬೇಕು. ಯಾವಾಗ ನೀರಿನ ಅಂಶ ಗ್ರಾಜುಯಲ್ ಕಮ್ಮಿ ಆಗಿರ್ತಾರ, ಆ ಶೆಲ್ ಫಿಶ್ ಎಲ್ಲ ಏನಾಗಿರ್ಬೇಕು ಅಲ್ಲೇ ಅಲ್ಲೇ ಸತ್ತೋಗಿರ್ಬೇಕು, ಅದಕ್ಕೆ ಡ್ರೈ ಆಗಿರ್ಬೇಕು ಅಂತ ಹೇಳ್ತಾರೆ. ಇವಾಗ ಕೂಡ ನೋಡ್ಬೋದು ಕೆಲವೊಂದ್ಸರಿ ಏನಂತಾರೆ, ಎಲ್ಲ ಹೋದ ಅಂದ್ರೆ ವಿಂಟರ್ ಅಲ್ಲಿ ಹೋದ್ರೆ ಹೆಂಗಿರ್ತಾರೆ, ನೀರಿನ ಇದೆಲ್ಲ ಮಳೆಗಾಲದಲ್ಲಿ ಇರ್ತಾರೆ. ಅದೇ ನಾವು ಸಮುದ್ರ ಹೋದ ಜಾಗಕ್ಕೆ ಏನಾಗ್ತಾರೆ, ಈ ಕಪ್ಪೆ ಚಿಪ್ಪೆಲ್ಲ ಒಣಗೋಗಿ ನಿಂತು ನೋಡತ್ರಿ. ಆ ತರ ಏನಾಗಿರ್ಬೋದು ಮೋಸ್ಟ್ಲಿ ಆ ಕಾಲದಲ್ಲಿ ಹಿಂಗ ಆಗಿರ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಪ್ರಪಂಚದ ಎಲ್ಲೆಡೆ ದೊರೆಯುವ ಸುಣ್ಣ ಕಲ್ಲಿನ ವಿಪುಲವಾದ ಹಾಸುಗಳನ್ನು ಕೆಲವೊಮ್ಮೆ ಚಿಪ್ಪು ಮೀನುಗಳ ಸಮಾಧಿಗಳು ಎಂದು ಕರೆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇವೆಲ್ಲ ಏನಾಗ್ಬಿಡ್ತು ಅಂತಂದ್ರೆ,
ಏನ್ರಿ ಲೈಮ್ ಸ್ಟೋನ್ ಇದನ್ನ ಫಾರ್ಮ್ ಆಯ್ತು ಅಂತ ಹೇಳ್ತಾರೆ ಕಪ್ಪೆ ಚಿಪ್ಪಿಂದ. ಸರ ಈ ಕಪ್ಪೆ ಚಿಪ್ಪುಗಳು ರಾಶಿ ರಾಶಿಯಾಗಿ ಯಾಕಂದ್ರೆ ಯಾಕಂದ್ರೆ ಇಲ್ಲ ಬೇರೆ ಏನೇ ಇರಲ್ಲ ಒಂದು ಕಾಲದಲ್ಲಿ ಇವೆಲ್ಲ ಜಾಸ್ತಿ ಇರೋದ್ರಿಂದ ಇದು ಮೋಸ್ಟ್ಲಿ ಎಲ್ಲ ಕಡೆ ಇವೆ ತುಂಬ್ಕೊಂಡು ತುಂಬ್ಕೊಂಡು ಏನಾಗಿರ್ಬೋದು ಅದು ಈ ಟೆಂಪರೇಚರ್ ಚೇಂಜ್ ಆದಾವಾಗ ಈ ನೀರಿನಂಶ ಕಮ್ಮಿ ಆದಾವಾಗ ಇದು ಏನಾಗಿರ್ಬೋದು ಹಂಗೆ ಎಲ್ಲ ಅದೇ ಸತ್ತೋಗಿರ್ಬೇಕು. ಸೊ ಅದೇ ಹೇಳ್ತಾರಲ್ಲ ಒಂದು ಅದೇ ಒಂದು ಡೆಡ್ ಬಾಡಿಗಳೇ ಒಂದ್ರ ಮೇಲೆ ಹಂಗೆ ಹಇಗೆ ಬಿಟ್ಕೊಂಡ್ಬಿಟ್ಕೊಂಡ್ಬಿಟ್ಕೊಂಡು ಹೇಗೆ ಕಂಪ್ರೆಸ್ ಆಗಿ ಏನಾಗಿರ್ಬೋದು ಫುಲ್ಲು ಇವತ್ತು ನಮ್ಮ ಲೈಮ್ ಸ್ಟೋನ್ ಅಂತ ಹೇಳ್ತಾರಲ್ಲ ಸುಣ್ಣ ಸುಣ್ಣಕಲ್ ಅಂತ ಹೇಳ್ತಾರೆ ಗೊತ್ತಾ. ಸೊ ಇದೆಲ್ಲ ಮೋಸ್ಟ್ಲಿ ಹೆಂಗೆ ಫಾರ್ಮ್ ಆಗಿದ್ದು ಹಿಂಗೆ ಫಾರ್ಮ್ ಆಗಿರ್ಬೋದು. ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೋಡಿದಿರ ಪ್ಲಾಸ್ಟರ್ ಆಫ್ ಕೊಡಿ ಹಾಕ್ತಾರೆ ಫಾಲ್ ಸೀಲಿಂಗು ಕೈಗೆ ಆಸ್ಪತ್ರೆ ಬ್ಯಾಂಡೇಜ್ ಹಾಕ್ಕೊಂಡಿರಿ ಪಿ ಒ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಅದು ಕೂಡ ಲೈಮ್ ಸ್ಟೋನ್. ಲೈಮ್ ಸ್ಟೋನ್ ಏನು ಮಾಡೋದು ಅದನ್ನು ಮಾಡೋದು ಅಲ್ಲ ಸುಣ್ಣದ ಕಲ್ಲಿಂದ ನಾವು ತಿಂತಿರ್ಬೋದು ಸುಣ್ಣ ಬೈಗೆಲ್ಲ ಹಾಕ್ಕೊಂಡು ಚಾಕ್ ಪೀಸು ಬೇರೆ ಅದೆಲ್ಲ ಮಾಡ್ತಾರೆ ಅದಿಲ್ಲ ಅದು ಯೂಸ್ ಮಾಡೋದು. ಇವೆಲ್ಲ ಏನು ಹೇಳ್ತಾರೆ ಈ ಥರದಿಂದ ಅಂತ ಶೆಲ್ಸಿಂದ ಇದು ಫಾರ್ಮ್ ಆಗಿರೋದು ಅಂತ ನಾವು ನೆನೆಸ್ಕೊಂಡಾಗ ಏನು ಸಣ್ಣ ಪುಟ್ಟದಲ್ಲ ಏನು ದೊಡ್ಡ ಮ್ಯಾಗ್ನಿಟ್ಯೂಡಲ್ಲಿ ಏನ್ರಿ ದೊಡ್ಡ ಮ್ಯಾಗ್ನಿಟ್ಯೂಡ್ ಏನ್ರಿ ಭೂಮಿಯಲ್ಲಿ ಎಷ್ಟೆಷ್ಟೋ ಏನ್ರಿ ಎಕರೆ ಗಟ್ಟಲೆ ಏನ್ರಿ ಇವೆಲ್ಲ ಎಷ್ಟೆಷ್ಟೋ ಐಟ್ ಗಟ್ಟೆ ಏನಾಗಿರ್ದೋ ತುಂಬಿಕೊಂಡು ಏನ್ರಿ ಯಾಕಂದ್ರೆ ಎಷ್ಟು ಪೀರಿಯಡು 7000 ಇಯರ್ಸ್ ಪೀರಿಯಡ್ ಬಗ್ಗೆ ವ್ಯವಸ್ಥೆ ಮಾಡ್ತಾರೆ ಒಂದು ದಿನದ ಎರಡು ದಿನದ ಒಂದು ಕೆಲಸ ಅಲ್ಲ ಅದರ 7000 ವರ್ಷ ಅಂದ್ರೆ ಏನಂಗೆ ಆಗಿರ್ಬೇಕು ಅಲ್ಲ ನೋಡಿ ನೆಕ್ಸ್ಟ್ ಆಮೇಲೆ ಇವುಗಳು ಗೆಂಟೆಗಟ್ಟಿದ ಚಿಪ್ಪುಗಳನ್ನು ಒಳಗೊಂಡಿವೆ. ಈ ಹೇಳಲಾಗದ ಕೋಟಿಗಟ್ಟಲೆ ಚಿಕ್ಕ ಪುಟ್ಟ ಜೀವಿಗಳು ನೋಡ್ರ ಹೇಳಕ್ಕಾಗದೆ ಇರುವಂತ ಚಿಕ್ಕ ಪುಟ್ಟ ಜೀವಿಗಳು ಎಷ್ಟಂತೆ ಕೋಟಿಗಟ್ಟಲೆ ಅಂತಂದ್ರು ಅಲ್ವರ. ಆಮೇಲೆ ಸಾಯುವಾಗ ತಮ್ಮ ಚಿಪ್ಪನ್ನು ಒಂದೊಂದಾಗಿ ಎದುರಿಸಿದಾಗ ಯಾವ ರೀತಿಯ ಜಂಗಲಿ ಇದ್ದಿರಬೇಕು ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ ಎಂದು ದೇವರು ಅವನ್ನು ಆಶೀರ್ವದಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ನೋಡ್ರ ಅದಕ್ಕೆ ದೇವರು ಏನ್ ಮಾಡ್ಬಿಟ್ರು ಅಂತ ಹೇಳ್ತಾರೆ ಇದನ್ನ ಆಶೀರ್ವಾದ ಬೇರೆ ಮಾಡ್ಬಿಟ್ರು ಅಂತ ಹೇಳ್ತಾರೆ. ನೀವು ಆಶೀರ್ವಾದ ಅಂದ್ರೆ ಹೆಂಗ್ ಆಶೀರ್ವಾದ ಮಾಡಿದ್ರೆ ನೀವು ನೀರಲ್ಲಿ ನೀವೇ ತುಂಬಿಕೊಡೇನಾಗ್ಲಿ ಬೆಳಿಲಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಲೆಟ್ ವಾಟರ್ಸ್ ಬ್ರಿಂಗ್ ಫೋರ್ತ್ ಅಂತ ಅಂದ್ಬಿಟ್ರು. ಅಂದ್ರೆ ಎಷ್ಟು ರೀತಿಲಿ ದೇವ್ರ ಒಂದ್ ಮಾತಿಗೆ ಪವರ್ ಇರಲ್ವಾ ಅಲ್ಲ ದೇವ್ರ ಹಿಂಗ್ ಆಗ್ಲಿ ಅಂತ ಹೇಳಿದ ತಕ್ಷಣ ಟಕ್ಕಂತ ಏನಾಗಿರ್ಬೇಕು ಎಷ್ಟೆಲ್ಲ ಒಂದ್ ಇದಾಗಿರ್ಬೇಕು ಅದರ ಯೇಸು ಕ್ರಿಸ್ತನ ಕಣ್ ತೆರಲಿ ಅಂತ ಹೇಳಿ ಕಣ್ಣೇನ ಬಿಡ್ತ ತೆರದಾಗಲ್ಲ ಕೈ ಹಿಂಗ್ ಬರ್ಲಿ ಅಂತ ಹೇಳಿದ ಬತ್ತೋಗಿರೋ ಕೈ ಅಂತ ಎಲ್ಲ ಮುಂದೆ ಬೆಳೀತು ಅಂದ್ರೆ ಇಮ್ಯಾಜಿನ್ ಬಿಟ್ರಿ ನೀವು ಕಪ್ಪೆ ಚಿಪ್ಕೊಳ್ಳಿ ಯಾವ ಮೂಲೆಗೆ ಅದರ ಹೆಂಗ್ ಬೆಳೆದಿರ್ಬೇಕು ಅದೇ ಹೇಳ್ತಾರೆ ಟ್ರಿಲಿಯನ್ಸ್ ಮಿಲಿಯನ್ಸ್ ಮಿಲಿಯನ್ಸ್ ಟುಗೆದರ್ ಅಲ್ವರ. ಸೊ ಅದು ಅದು ದೇವ್ರು ಹೆಂಗ್ ಮಾಡಂತ ನಮ್ಗೆ ಗೊತ್ತಾ. ಅದಕ್ಕೆ ಬದಲಾದ ಹೇಳ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ಬೇಕಾರೆ ನೋಡಿ ಹೇಳ್ತಾರೆ ನೋಡಿ ಅಲ್ಲೇ ಹೇಳ್ತಾರೆ ನೋಡಿ ಇಲ್ಲಿ ಓದಿ ಮುಂದಕ್ಕೆ. ಹೌದು ಅಲ್ಪಕಾಲಿಕ ಬದುಕು ಮತ್ತು ಇರುವಿಕೆಯು ಸಹ ಒಂದು ರೀತಿಯ ಅನುಗ್ರಹ ಮತ್ತು ಆಶೀರ್ವಾದವೇ ಸರಿ. ನೋಡ್ರ ಸ್ವಲ್ಪ ಕಾಲನೇ ಇದ್ದಿರ್ಬೋದು ಅದು ದಟ್ ಇಸ್ ವಾಸ್ ಗ್ರೇಟ್ ಬ್ಲೆಸ್ಸಿಂಗ್ ಅಂತ ಹೇಳ್ತಾರೆ. ಅದರ ಏನಕ್ಕೆ ಬ್ಲೆಸ್ಸಿಂಗ್ ಅಂದ್ರೆ ದೇವ್ರಿಗೆ ಗೊತ್ತು ಮುಂದೆ ಕೈ ಕಾಲು ಮುರ್ಕೊಂತಾರೆ ಮನುಷ್ಯರು ಅವ್ರಿಗೆ ಪಿ ಒ ಪಿ ಬೇಕು ಅದರ ಪ್ಲಾಸ್ಟರ್ ಪ್ರೈಸ್ ಹಾಕ್ಬೇಕು ನೆಕ್ಸ್ಟ್ ಮನೆ ಎಲ್ಲ ಡೆಕೋರೇಷನ್ ಮಾಡ್ತಾರೆ ಅವ್ರಿಗೇನ್ ಬೇಕು ಇವೆಲ್ಲ ಬೇಕು ಗ್ಲಾಸ್ ಮಾಡ್ತಾರೆ ಚಾಕ್ ಪೀಸ್ ಬರೀತಾರೆ ಅಂತೆಲ್ಲ ಯಾರು ಗೊತ್ತ ದೇವ್ರಿಗೆ ಗೊತ್ತು. ಅದಕ್ಕೆ ಹೇಳ್ತಾರೆ ದಾನಿಯಲ್ಲ ನಾಲೆಜ್ ಶಲ್ ಇನ್ಕ್ರೀಸ್ ಮ್ಯಾನ್ ಚಿಲ್ಡ್ರನ್ ಟು ಅಂಡ್ ಫ್ರೋ ಅಂದ್ರೆ ದೇವ್ರು ಚೆನ್ನಾಗಿ ಗೊತ್ತಿರೋ ಮನುಷ್ಯನ್ ಏನ್ ಬೇಕೋ ಎಲ್ಲ ಪ್ರಿಪರೇಷನ್ ಮಾಡ್ಬಿಟ್ರ ಎಲ್ಲ ಫಸ್ಟೇ ಮಾಡಿಬಿಟ್ರು ನೋಡಿದೀನಿ ದೇವ್ರಿಗೆ ಗೊತ್ತು ನೆಕ್ಸ್ಟ್ ಡೀಸೆಲ್ ಯೂಸ್ ಮಾಡ್ತಾರೆ ಪೆಟ್ರೋಲ್ ಯೂಸ್ ಮಾಡ್ತಾರೆ ಅದಕ್ಕೇನ್ ಬೇಕು ಯಾಕೆ ಡೈನಾಸೋರಸ್ ನಾಕಂತೀರಿ ಊತ ಹಾಕೊಡು ಅಂತಂದ್ರು ಅಲ್ವರ. ಸೊ ಆ ಡೈನಾಸೋರಸ್ನ ಏನಾಯ್ತು ನಮ್ಗೆ ಇವತ್ತಲ್ಲ ಅದೇ ಬರ್ತಾರೆ ಅದು ಅಲ್ಲ ಮನುಷ್ಯನ್ ಏನ್ ಬೇಕು ವಜ್ರ ವೈಡ್ಯೂರ್ಯ ಅದರ ಡೆಕೋರೇಷನ್ ಎಲ್ಲ ಮನುಷ್ಯ ಆಸೆ ಪಡ್ತಾನ ಅದೇ ನೋಡ್ಬೇಕು ಮನುಷ್ಯ ಒಂದು ಸೌಂದರ್ಯ ಏನ್ ಮಾಡ್ತಾನೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾನೆ ಯಾಕಂದ್ರೆ ದೇವ್ರ ಗುಣ ಅದು ಅದರ ದೇವ್ರ ಏನು ವಿಕಾರ ಬಗ್ಗೆ ಒಂಥರ ವಡ್ರ ತರ ಏನು ಸೃಷ್ಟಿ ಮಾಡೋದನ್ನಪ್ಪ ಎಂತ ಸೃಷ್ಟಿಗಳು ನೋಡಿದ್ರೆ ದೇವ್ರ ಸೃಷ್ಟಿಗಳು ಸೂಪರ್ ಆಗಿದೆ ಅಲ್ವರ. ಒಂದೊಂದು ಏನಿದೆ ಒಂದೊಂದಿಗೂ ಒಂಥರ ಎಂತ ಒಂಥರ ಏಲಿಯನ್ ತರ ಮಾಡಿದ ಹೆಂಗಿರೋದು ಒಂದೇ ಒಂದು ಕಣ್ಣು ಹಾಕ್ಬಿಟ್ಟು ಇಲ್ಲ ನಾಲ್ಕೈದು ಬಯಕಿರ ಹೆಂಗಿರೋದು ವಿಚಿತ್ರವಾಗಿರೋದು ದೇವ್ರ ಸೃಷ್ಟಿನೇ ಹಂಗಿಲ್ಲ ಅಲ್ವರ. ಅದೇ ನೋಡ್ಬೇಕಾರೆ ದೇವ್ರು ಎಲ್ಲಾನೇ ಮಾಡೋರೆ ಬ್ಯೂಟಿಫುಲ್ ಆಗಿ ಮಾಡೋರೆ ಹಂಗಿರ್ಬೇಕಾರೆ ಇದನ್ನು ಕೂಡ ದೇವ್ರ ಹೆಂಗ್ ಮಾಡಿರ್ಬೇಕು ಏನಂತಾರೆ ಒಂದು ಕಾರಣ ಇಟ್ಬಿಟ್ಟೆ ಮಾಡಿದ್ರೆ ಹಂಗಾರೆ ಇವೆಲ್ಲ ಮಾಡಿರ್ಬೇಕಾರೆ ಅಂತಾರೆ ಎಲ್ಲ ಯಾರು ಪ್ರಿಪ್ರೇಷನ್ಸ್ಗೋಸ್ಕರ ಮನುಷ್ಯನ ಒಂದು ಸಿದ್ಧತೆಗೋಸ್ಕರ ಯೋಚನೆ ಮಾಡಿರ್ತೀನಿ. ಆ ಮನುಷ್ಯ ಇನ್ನ ಇವೆಲ್ಲ ಮಾಡಕ್ ಕಲ್ತಿರೋದು ಎಷ್ಟಾರು ವರ್ಷ ನಂತರ ಇದಾಗಿದೆ ಎಷ್ಟೋ ಇವಾಗ ಫಿಫ್ತ್ ಡೇ ಇನ್ನ ಸಿಕ್ಸ್ತ್ ಡೇ ಇದೆ ಸೆವೆಂತ್ ಡೇ ಲಾಸ್ಟ್ ಅಲ್ಲಿ ನಾವು ಇದೀವಿ ಇವತ್ತು ಅದರ ಹಂಗಾರೆ ಇವತ್ತಿನ ಟೈಮ್ಗೆ ದೇವ್ರು ಯಾವಾಗ ಸಿದ್ಧತೆ ಮಾಡ ನೋಡಿರ್ತೀನಿ ಫಿಫ್ತ್ ಡೇ ಆ ಟೈಮಲ್ಲಿ ಏಮಾಡ್ಬಿಟ್ರಂತೆ ಈ ಲೈಮ್ ಸ್ಟೋನ್ ಇದ್ರ ಬಗ್ಗೆ ಎಲ್ಲ ದೇವ್ರ ಮಾಡಿದ್ರು ಪ್ಲಾನ್ ಮಾಡಿದ್ರು ಅಂತ ಹೇಳ್ತಾರೆ ನೋಡಿ. ಆಮೇಲೆ ದೇವರ ವಾಕ್ಯವು ಹೇಳುವುದಕ್ಕಿಂತ ಹೆಚ್ಚಾಗಿ ನಾವು ವಾದಿಸುವುದು ಬೇಡ. ಸತ್ಯವೇದವು ದೇವರ ಅಸಂಖ್ಯಾತ ವಿಧವಾದ ಮೀನು ಮತ್ತು ಹರಿದಾಡುವ ಪ್ರಾಣಿಗಳನ್ನು ಪ್ರತ್ಯೇಕವಾಗಿ ಮತ್ತು ಒಂದೊಂದಾಗಿ ಸೃಷ್ಟಿಸಿದನೆಂದು ದೃಢಪಡಿಸುವುದಿಲ್ಲ. ಆದರೆ ದೇವರ ಪ್ರಭಾವವು ಅಥವಾ ಆತ್ಮನ ಶಕ್ತಿ ಹಾಗೂ ದೇವರ ಉದ್ದೇಶದಂತೆ ಸಮುದ್ರವು ವಿವಿಧ ರೀತಿಯ ಜೀವಿಗಳನ್ನು ಉಂಟು ಮಾಡಿತು.
ಕಾರ್ಯವಿಧಾನವು ಘೋಷಿತವಾಗಿಲ್ಲ. ಒಂದು ವರ್ಗವು ಬದಲಾದ ಪರಿಸ್ಥಿತಿಯಲ್ಲಿ ಮತ್ತೊಂದಾಗಿ ವಿಕಸಿತಗೊಂಡಿದ್ದಿರಬಹುದು ಅಥವಾ ಅದೇ ಮೂಲ ಜೀವ ದ್ರವ್ಯದಿಂದ ಬದಲಾದ ವಿವಿಧ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ವಿವಿಧ ರೀತಿಯ ಜೀವಿಗಳು ಉದ್ಭವಿಸಿದ್ದಿರಬಹುದು. ಯಾವ ಮನುಷ್ಯನಿಗೂ ಈ ಬಗ್ಗೆ ಗೊತ್ತಿಲ್ಲವಾದ್ದರಿಂದ ಇಲ್ಲಿ ಸ್ವ ಅಭಿಮತವು ಅವಿವೇಕತನ. ನೋಡ್ರ ಅದೇನಂತ ಹೆಂಗ್ ಬಂತು ಅಂತ ನಮ್ಗೇನಿಲ್ಲ, ಬೈಬಲ್ ಅಲ್ಲೇ ರೆಕಾರ್ಡ್ ಇಲ್ಲ. ಅದಕ್ಕೆ ಇದಕ್ಕೇನು ಜಾಸ್ತಿ ನಾವು ತಿಂಕ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಅಂದ್ರ ಯಾಕೆ ಅಂತಂದ್ರೆ ಹೇಳಿದ್ರೆ ಜಲ ಏನ್ ಮಾಡ್ಲಿ ತನ್ನ ಅದು ಉತ್ಪತ್ತಿ ಮಾಡ್ಲಿ ಅಂತಂದ್ರು ಅದ್ರ ಲೆಟ್ ದ ವಾಟರ್ಸ್ ಬ್ರಿಂಗ್ ಫೋರ್ತ್ ಎವ್ರಿ ಕ್ರಿಯೇಚರ್ ಆಫ್ ಇಟ್ಸ್ ಕೈಂಡ್ ಅಂತಂದ್ಬಿಟ್ರು. ಅದನ್ನ ದೇವ್ರು ಹೆಂಗ್ ಮಾಡ್ರು ಅಂತಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಅದರ ಸೊ ಹೆಂಗ್ ಮಾಡಿರ್ಬೋದು ಅಂತ ಹೇಳ್ತಾರೆ ಅಂತಂದ್ರೆ ಒಂದೊಂದೇ ತರದ ಒಂದು ಪ್ರತ್ಯೇಕವಾಗಿರುವಂತ ಒಂದೊಂದೇ ಜೀವಿಗಳು ತಾನಾಗೆ ಉತ್ಪತ್ತಿ ರೀತಿಯಲ್ಲಿ ಮಾಡೋರ, ಅದರಿಂದ ತಾನಾಗೆ ವಿಕಾಸಗೊಳ್ಳೋ ರೀತಿಯಲ್ಲಿ ಎವಲ್ಯೂಷನ್ ಆಗೋ ರೀತಿಯಲ್ಲಿ ಮಾಡೋರ, ಅಥ ಒಂದು ಜೀವಿಯಿಂದ ಅದೇ ತರದಲ್ಲಿ ಅಂತಾರೆ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಅಲ್ಲಿ ಎಲ್ಲ ತರ ಹೀಗೆ ಅಂದ್ರೆ ಒಂದು ಕ್ಯಾಟಗರೀಸ್ ಆಗಿ ಮಾಡೋರ ನಮ್ಗೆ ಗೊತ್ತಿಲ್ಲ. ಆದ್ರೆ ದೇವ್ರ ಏನ್ ಮಾಡೋರೆ ದೇವ್ರ ವಾಕ್ಯದಲ್ಲಿ ಏನಂತ ಅಷ್ಟೊಂದು ಪವರ್ ಇದೆ. ಎಷ್ಟು ಪವರ್ ಇದೆ ಅಂತಂದ್ರೆ ದೇವ್ರು ಹೇಳಿದ ತಕ್ಷಣ ಈ ಕಾರ್ಯ ಆಗೋದಿಕ್ಕೆ ಐತೆ ಅಲ್ಲೇ ಅಲ್ಲೇ ಶುರು ಆಯ್ತು ಅಲ್ವರ. ಯಾಕಂದ್ರೆ ದೇವ್ರ ಮಾತಿಗೆ ಏನಿದೆ ಅಷ್ಟೊಂದು ಅಷ್ಟೊಂದು ಬೆಲೆ ಇದೆ ಅಲ್ವರ. ನೋಡ್ಬೇಕ್ರೆ ಯೇಸು ಕ್ರಿಸ್ತ ಅಲೆಗಳು ಏನ್ ಮಾಡಾಕ್ಬಿಟ್ರ ನಿನ್ಸ್ಬಿಟ್ರು ಅದರ. ಯೇಸು ಕ್ರಿಸ್ತ ಅಲೆಗಳು ನಿಲ್ಸೋದಿಕ್ಕೆ ಒಂದು ಶಕ್ತಿ ಇದೆ ಅಂತಂದ್ರೆ ಇನ್ನು ಸೃಷ್ಟಿ ಮಾಡೋದಕ್ಕೆ ಏನು ಶಕ್ತಿ ಇರಲ್ಲ ಅಲ್ವರ. ಸೊ ಅದೇನಂತೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಒಂದು ಫುಲ್ ಪವರ್ ಇತ್ತು ಅಲ್ವರ. ಸತ್ತೋದವ್ರನ್ನ ಎಬ್ಸೋದಿಕ್ಕೆ ಅಂತ ಯೇಸು ಕ್ರಿಸ್ತನ್ಗೆ ಆ ಒಂದು ಮೈಟಿ ಪವರ್ ಇತ್ತು ಅಂತಂದ್ರೆ ಇವೆಲ್ಲ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇರಲ್ವ ಅಂತಂದ್ರೆ ಖಂಡಿತವಾಗಿ ಇದೆ ಇವೆಲ್ಲ. ದೇವ್ರ ವಾಕ್ಯದ ಒಂದು ಆಧಾರದ ಮೇಲೆ ದೇವ್ರೇ ಮಾಡ್ತಾರೆ ಈ ತರ ಇರಬೇಕು ಅಂತ ದೇವ್ರ ಮೈಂಡ್ ಡಿಸೈಡ್ ಮಾಡಿದ್ಮೇಲೆ ಆ ತರ ಕ್ರಿಯೇಷನ್ ಮಾಡೋದಕ್ಕೆ ದೇವ್ರೇ ಮಾಡಿದ್ರು. ಯಾವ್ದೇ ರೀತಿಯವಾದ ಒಂದು ಎಂತಾರೆ ಒಂದು ಸಾಧನೆಯನ್ನು ಉಪಯೋಗಿಸಿಟ್ಬೋದು ಅದು ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ ಸ್ಪಷ್ಟವಾಗಿ. ಓಕೆನಾ. ಅದು ಏನ್ ಹೇಳ್ತಾರೆ ಅಂದ್ರೆ ಬ್ರದರ್ ಅಸಲ್ ಇದಕ್ಕೆ ಎವಲ್ಯೂಷನ್ ಥಿಯರಿ ಅಂತ ಹೇಳ್ಬೇಕಾರೆ ಈ ಒಂದು ಈ ಪ್ರಾಣಿಗಳಲ್ಲಿ ಮಾಡ್ಬೋದ ನೋಡ್ಬೋದು ಅಂತ ಹೇಳ್ತಾರೆ. ಏನಂದ್ರೆ ಒಂದು ಯಾವ ತರ ಎವಲ್ಯೂಷನ್ ಥಿಯರಿ ಏನ್ರಿ, ಒಂದು ಚಿಕ್ಕ ಪ್ರೋಟೋಸೋವಾಯಿನ ಹಂಗೆ ಬೆಳೆದು ಬೆಳೆದು ಒಂದು ಗಿಣಿ ಆಗಿರ್ಬೋದು. ಅದೇ ಗಿಣಿ ಬಂದ್ಬಿಟ್ಟು ಕೋತಿ ಆಗೋದಕ್ಕೆ ಇಲ್ಲ ಶಾಂತಿ ಇಲ್ಲ. ಅದೇ ಹೇಳ್ಬೇಕಂತಾರೆ ಆಫ್ಟರ್ ಇಟ್ಸ್ ಕೈನ್ ಅದರ ಅದೇನೋ ಗಿಣಿ ಗಿಣಿನೇ ಅದ ಹಂಗೆ ಬೆಳೀತಾ ಬೆಳೀತಾ ಕಾಗೆ ಆಗ್ಬಿಡ್ತು ಅಂತ ಹೇಳಕ್ ಸಾಧ್ಯ ಇಲ್ಲ. ಅದ್ ಹೇಳಿದ್ರೆ ಅದಕ್ಕೂ ಇದಕ್ಕೇನಿದೆ ವ್ಯತ್ಯಾಸ ಇದೆ ಅದರ ಎವಲ್ಯೂಷನ್ ಥಿಯರಿ ಅಂತ ಹೇಳ್ತಾರೆ. ಇವಾಗ ಧಾರ್ಮಿಕ ಹೇಳೋದಂದ್ರೆ ಮಗುವಿನ ಮಾನವ ಅಂತ ಹೇಳ್ತಾರೆ ಗೊತ್ತಾ, ಒಂದು ಪ್ರತ್ಯೇಕವಾಗಿರುವಂತ ಒಂದು ಸ್ಪೀಶೀಸ್ ಹಂಗೆ ಬೆಳೆದು ಬೆಳೆದು ಏನೋ ವಿಚಿತ್ರವಾಗಿ ಆಗ್ಬಿಡ್ತು ಅಂತ ಆ ಥರದ್ದು ಹೇಳಲ್ಲ. ಅದರ ಒಂದು ಪರ್ಟಿಕ್ಯುಲರ್ ಬ್ರೀಡ್ ಇತ್ತು, ಆ ಬ್ರೀಡ್ ಜೀರೋಯಿಂದ ಡೆವಲಪ್ ಆಯ್ತು ಅಂತ ಕ್ರಿಯೇಷನ್ಗೆ ಬಂದು ನಿಂತ್ಕೊಂತು ಅದರ. ಸೊ ಅದೇನ್ ಮಾಡ್ತಾರೆ ಅಂತ ಅದೇ ತರ ಎಲ್ಲ ಒಂದು ಈ ಒಂದು ಜೀವ ಜಂತುಗಳೇ ಇತ್ತು ಒಂದೊಂದು ಒಂದು ಪ್ರೋಟೋಸೋಮ ಅಂತ ದೇವರು ಸೃಷ್ಟಿ ಮಾಡೋರೆ ಅಂತ. ಓಕೆನಾ. ಮನುಷ್ಯನ ಸೃಷ್ಟಿ ಮಾಡಲ್ಲ ಮಣ್ಣಿನಿಂದ, ಆ ತರ ಏನ್ ಮಾಡಿಲ್ಲ ಪ್ರಾಣಿಗಳಿಗೆ ದೇವರು ಹೇಳಲಿಲ್ಲ. ಆಮೇಲೆ ಪುರಾತನ ಜೇಡಿ ಮಣ್ಣಿನಲ್ಲಿ ಕಂಡು ಬಂದ ಈ ಜೀವ ದ್ರವ್ಯವು ಆ ಸಮುದ್ರಗಳಲ್ಲಿರುವ ಉತ್ಕೃಷ್ಟವಾದ ಖನಿಜ ಭರಿತ ನೀರಿನ ರಾಸಾಯನಿಕ ಕ್ರಿಯೆಯಿಂದ ಉಂಟಾದದ್ದಲ್ಲ ಎಂದು ನಾವು ವಾದಿಸಬೇಕಾಗಿಲ್ಲ. ಅವುಗಳು ಎಂತೇ ಇರಲಿ ಎಲ್ಲವೂ ಕೂಡ ದೇವರ ಉದ್ದೇಶ ಹಾಗೂ ಸಿದ್ಧತೆಗಳ ಫಲವಾಗಿದೆ ಎಂದು ನಾವು ಹೇಳಬೇಕಾಗುತ್ತದೆ. ಇವುಗಳು ಆದಿಕಾಂಡದ ವಾಕ್ಯಗಳಿಗೆ ಕಡಿಮೆ ಇಲ್ಲದ ಪ್ರಕೃತಿಯ ನಿಜ ಸ್ಥಿತಿಗಳಲ್ಲಿಯೂ ಕಂಡು ಬರುತ್ತದೆ ಎಂಬುದಾಗಿಯೂ ನಾವು ಹೇಳಬೇಕು. ಏನೇ ಆದರೂ ಸಮುದ್ರ ಜೀವಿಗಳು ಸೃಷ್ಟಿಗೊಂಡಾಗ ಅವುಗಳಲ್ಲಿ ಪ್ರತಿಯೊಂದು ಅದೇ ಜಾತಿಯದಾಗುವ ಪರಿಸ್ಥಿತಿಗೆ ಅದನ್ನು ತರಲಾಗಿತ್ತು. ವರ್ಗದ ಪರಂಪರೆಯನ್ನು ತಳ್ಳಿ ಹಾಕಲಾಗದು. ಇದು ಯಾವ ರೀತಿಯಲ್ಲಿ ಜಾರಿಗೆ ಬಂದರೂ ಇದು ದೇವರ ಕೆಲಸ. ಈ ಯುಗಾರಂಭದ ದಿನವು ವಿಜ್ಞಾನಿಗಳ ಹರಿದಾಡುವ ಪ್ರಾಣಿಗಳ ಕಾಲಕ್ಕೆ ಅನುಗುಣವಾಗಿದೆ. ಸಾಯಂಕಾಲವು ಪ್ರಾತಃ ಕಾಲವು ಆಗಿ ಮಾನವನ ಮನೆ ಮತ್ತು ರಾಜ್ಯವಾದ ಈ ಲೋಕದ ಕ್ರಮಪಡಿಸುವಿಕೆ ಪ್ರಾರಂಭಗೊಂಡ ಆರಂಭದಿಂದ ಈವರೆಗೆ 35,000 ವರ್ಷಗಳು ಕಳೆದು ಹೋದವು. ನೋಡ್ರ ಎಷ್ಟು ಸಾವಿರ ವರ್ಷ ಅಂದ್ರೆ 35,000 ವರ್ಷಗಳಾದವು. ಅದಕ್ಕೆ ಹೇಳ್ತಾರಲ್ಲ ಏನಂತಾರೆ ಬಿಡ್ತಾರೆ ಅಸಲು ಇದು ಹೆಂಗಪ್ಪ ಆಯ್ತು ಸ್ಪಷ್ಟವಾಗಿ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ಇಟ್ ಹ್ಯಾಸ್ ಹ್ಯಾಪೆಂಡ್ ಅವ್ರ ಹೆಂಗೆ ಅಂದ್ರೆ ದೇವ್ರ ವಾಕ್ಯ ಅದರ. ಅದೇ ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡೋರೆ ಎಷ್ಟೋ ಪ್ರಾಣಿಗಳನ್ನ ಬೈಬಲ್ ಕಂಟ್ರೋಲ್ ಮಾಡೋದು ನೋಡ್ತೀರಿ ಅಲ್ವ. ಬಾಲಾಮ್ ಇದೆಲ್ಲ ಏನ್ ಮಾಡ್ದತ್ತೆ ಕತ್ತೆ ಕತ್ತೆ ಮುಖಾಂತರ ಮಾತಾಡಿದ್ರು ಅಲ್ವರ. ಆಮೇಲೆ ನ್ಯಾವ ಟೈಮಲ್ಲಿ ನ್ಯಾವ ಪ್ರಾಣಿಗಳ ಮುಖಾಂತರ ಮಾತಾಡೋದು ದೇವ್ರು ಪ್ರಾಣಿಗಳನ್ನ ಯಾವ ಪ್ರಾಣಿಗಳು ಉಪಯೋಗಿಸ್ಕೊಂಡವ್ರೆ ಸರ್ಪ ಸೇತನ ಉಪಯೋಗಿಸ್ಕೊಳ್ಳೋದು ಆಮೇಲೆ ಅದ ಒಟ್ಟಿಗೆ ಉಪಯೋಗಿಸ್ಕೊಳ್ಳೋದೆ. ಓಕೆ ನೆಕ್ಸ್ಟ್ ಕಾಗೆ. ಹಾ ನೋಡ್ರ ಕಾಗೆ ಉಪಯೋಗಿಸ್ಕೊಂಡ ಊಟ ಕೊಡುವ ಅಂತ ನಮ್ಗೆಲ್ಲ ಕಾಗೆ ಊಟ ಕೊಟ್ರೆ ಚೀಸಿ ಗಿಡ ಊಟ ನೋಡ್ರ ಕಾಗೆ ಮುಖಾಂತರ ಏನ್ ಮಾಡವ್ರೆ ಊಟ ತಿಂದ ನೋಡ್ರ ಇಲ್ಲಿಯ ನಾವಾಗ್ರೆ ನಂಬರ್ ಆಗಿದ್ರೆ ಏನ್ ಮಾಡೋರ ಮೂರ್ ದಿವಸ ಸ್ನಾನ ಸರಿ. ಆಮೇಲೆ ನೆಕ್ಸ್ಟ್ ಯಾರು ಯೋನ ಕಾಲ ನೋಡ್ರ ದೊಡ್ಡ ಸಬ್ಮೇನೇ ಕಳ್ಸ್ಬಿಟ್ರೆ ದೇವ್ರು ಅಬ್ಬಿಟ್ಟ ಅಲ್ವರ. ಸೊ ಮೂರ್ ದಿನ ಎಲ್ಲಿದ್ದಂತೆ ನೋಡ್ರ ಅಂದ್ರೆ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡ್ತಾರೆ ದೇವ್ರು ಅಲ್ವರ. ನೆಕ್ಸ್ಟ್ ಆಮೇಲೆ ಸಿಂಹದ ಬಾಯಿ ಅಲ್ವರ ದಾನಿಯಲ್ ಕಾಲದಲ್ಲಿ. ಆಮೇಲೆ ನೀ ಅದು
ಯೇಸು ಕ್ರಿಸ್ತು ಬಂದಾಗ ಮೀನ್ಗಳು ಬರ್ತಾವಲ್ಲ ಆಮೇಲೆ ಫಿಶ್ ಬಾಯ್ನಲ್ಲಿ ನಾಣ್ಯ ತೆಗೆದಿದ್ದು ಆಮೇಲೆ ನೋವನ್ ಕಾಲದಲ್ಲಿ ಎಲ್ಲ ಪ್ರಾಣಿಗಳು ಜೋಡಿ ಜೋಡಿ ಬರ ಮಾಡಿದ್ರು ಆಮೇಲೆ ಪಾರ್ವಳ ನೋಡ್ರ ಪಾರ್ವಳ ಬಿಟ್ರು ಅಂತೀನಿ ಪಾರ್ವಳ ಏನ್ ಮಾಡ್ತಂತೆ ವಾಪಸ್ ವಾಪಸ್ ಬಂತು ನೋಡ್ರ ಪಾರ್ವಳ ಕೈ ಕೊಡ್ಲಿಲ್ಲ ಕಾಗಿತ್ತರ ಕಾಯಿ ಏನ್ ಬಿಡ್ತಾವ ಸಿಕ್ತಪ್ಪ ಮಂದಿ ಜಾಗ ಅಂಬಿಟ್ಟು ಹೊಟ್ಟಾಯ್ತು ಆದ್ರೆ ಪಾರ್ವಳ ಏನ್ ಮಾಡ್ತಂತೆ ಒಂದ್ ಚಿಗಿರ್ತಾನೆ ನೋಡಿರ್ತೀನಿ ಯಜಮಾನ್ ನಿಮ್ಗೆ ಪ್ರೂಫ್ ಅದರ ಏನಿದೆ ಓ ನೆಲ ನೆಲ ಇದೆ ನೀರ್ ಏನೈತೆ ಇಮ್ರೋಗಿದೆ ಅಂತ ಸೊ ಈ ತರ ದೇವರ ಹಲವಾರು ಪ್ರಾಣಿಗಳೇನ್ ಮಾಡೋರೆ ತಾನ ಒಂದು ಏನಂತಾರ ಒಂದು ಕಾರ್ಯಕ್ಕಾಗಿ ಉಪಯೋಗಿಸಿದ್ರು ಇವನ್ ಯೇಸು ಕ್ರಿಸ್ತನ ಕಾಲದಲ್ಲಿ ಕತ್ತೆನೇ ಮಾಡಿದ್ರು ಉಪಯೋಗಿಸಿದ್ರ ಆ ಕತ್ತೆ ಪಾಪ ಅದ್ರೇ ಯಾರು ಕೂತಿರ್ಲಿಲ್ಲ ಯೇಸು ಸ್ವಾಮಿ ಕೂತಿದ ತಕ್ಷಣ ಸೈಲೆಂಟಾಗಿ ಏನ್ ಮಾಡಿದೆ ಹೋಗಿದೆ ಅಲ್ವರ ಸೊ ನೋಡ್ಬೇಕಂದ್ರೆ ಅದು ಕೂಡ ಏನ್ರಿ ಒಂದು ಎಕ್ಸಾಂಪಲ್ ಸೊ ಆ ರೀತಿ ನೋಡಿ ದೇವರ ಒಂದು ಇದಕ್ಕೆ ಎಷ್ಟು ಒಂದು ಪ್ರಭಾವ ಇದೆ ಎಷ್ಟು ಪವರ್ ಇದೆ ಅಂತಂದ್ರೆ ಇವನ್ ನೋಡಿದ್ರಂತ ಎಕ್ಸಾಂಪಲ್ಸ್ ಏನಂದ್ರೆ ಸಿನ್ಫುಲ್ ಕಂಡೀಷನ್ ಕರೆಕ್ಟ್ ಆಗಿ ನೋಡಿದ್ರೆ ಪ್ರಾಣಿಗಳ ಎಕ್ಸಾಮ್ ನೋಡಲ್ಲ ಇಲ್ಲ ಪಾಪದ ಒಂದು ಕಂಡೀಷನ್ ಇರೋಂತ ಪ್ರಾಣಿಗಳನ್ನ ಇಷ್ಟೊಂದು ಲೆವೆಲ್ಗೆ ಮಾಡೋರೆ ಕಂಟ್ರೋಲ್ ಮಾಡೋರೆ ಇವನ್ ಹಂದಿಗಳು ಯೇಸು ಕ್ರಿಸ್ತು 2000 ದೆವ್ವಗಳನ್ನ ಓಡಿಸ್ತಾವೆ ಹಂದಿಗಳಲ್ಲಿ ಅದರ ಸೊ ಅವೆಲ್ಲ ಎಲ್ಲಿ ಅಂತಂದ್ರೆ ಪಾಪದ ಒಂದು ಕಂಡೀಷನ್ ಅಲ್ಲಿ ಅಂದ್ರೆ ಪಾಪ ಇಲ್ದ್ರೆ ಕಂಡೀಷನ್ ಅಲ್ಲಿ ಪರ್ಫೆಕ್ಟ್ ಆಗಿರೋಂತ ಒಂದು ಕಂಡೀಷನ್ ಅಲ್ಲಿ ದೇವರಿಂದಲೇ ಯಾವ ತರ ಒಂದು ಇದು ಮಾಡಿರ್ಬೋದು ಅಲ್ವರ ಅದು ಆ ಕಾಲದಲ್ಲೇ ಇಲ್ಲ ಹಿಂಸೆ ಕೊಲೆ ಸಾವು ಮರಣ ಅದರ ಈ ತರ ಒಂದು ನಿಂತರೆ ಈ ಒಂದು ಮಾಂಸಕ್ಕಾಗಿ ಇದು ಆಸೆ ಪಡೋಂತ ಒಂದು ಮೃಗಗಳೇನಿಲ್ಲ ಯಾವ್ದಿಲ್ಲ ಅಂದ್ರೆ ಆ ಕಾಲದ ಪ್ರಾಣಿಗಳೆಲ್ಲ ಹೆಂಗಿರ್ಬೇಕಲ್ವಾ ಅಂದ್ರೆ ಎಷ್ಟು ಸಾಫ್ಟ್ ಆಗಿರ್ಬೇಕು ಏನ್ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅಲ್ವರ ಅದ್ರ ನಡವಳಿಕೆ ಹೆಂಗಿರ್ಬೇಕು ಫಾರೆಸ್ಟ್ ಅನ್ನ ಹೆಂಗಿರ್ಬೇಕು ಭಯನೇ ಇಲ್ಲ ಮೋಸ್ಟ್ಲಿ ಅಲ್ವರ ಸೊ ಹೆಂಗಿರ್ಬೇಕು ಫಾರೆಸ್ಟ್ ಅಂದ್ರೆ ಅಲ್ವರ ಈ ತರ ಇವಾಗ ಹೋಗ್ಬೇಕಾದ್ರೆ ಹೆದರ್ತಿರಿ ಗೊತ್ತಾ ಆ ತರ ಇರೋದಿಲ್ಲ ನಾವು ಮೋಸ್ಟ್ಲಿ ಅಂದ್ರೆ ಎಷ್ಟು ಒಂದು ಬ್ಯೂಟಿಫುಲ್ ಗಾರ್ಡನ್ಗೆ ಹೋಗಿ ಬಂದಂಗೆ ಇರ್ತದೇನು ಅಲ್ವರ ಸೊ ಆ ರೀತಿ ದೇವರೇ ಮಾಡೋರೆ ಇವೆಲ್ಲ ಮಾಡೋರು ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಬದ್ರಸಲ್ಲಿ ಇದೆಲ್ಲ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ಈ ಕ್ರಿಯೇಷನ್ ಹೆಂಗ್ ಮಾಡೋದು ಅಂತ ನಮ್ಗೆ ಸ್ಪಷ್ಟ ಗೊತ್ತಿಲ್ಲ ಆದ್ರೆ ದೇವ್ರ ವಾಕ್ಯದಲ್ಲೇ ಇದೆ ಇಷ್ಟದ ಇಷ್ಟೊಂದು ಪವರ್ ಇದೆ ಅಂದ್ರೆ ಆ ಪವರ್ ಇಪ್ಪಿಸ್ಕೊಂಡು ದೇವ್ರೇ ಮಾಡಿರ್ಬೇಕು ಇದನ್ನೆಲ್ಲ ಈ ತರ ಮಾಡಿರ್ಬೋದು ಅಂತ ಅದಕ್ಕೆ ನೋಡ್ಬೇಕ್ರೆ ಇದುವರೆಗೂ ಎಷ್ಟು ಸಾವಿರ ವರ್ಷ ಆಯ್ತು 35,000 ವರ್ಷ ಆಯ್ತು ಅಂತ ಹೇಳ್ತೀವಿ ಇದು ಏನಕ್ಕಾಗಿ ಸೃಷ್ಟಿ ಮಾಡಿದೆ ಅಂತಂದ್ರೆ ಏನಂತಂದ್ರೆ ದ ಅರ್ತ್ ಆಸ್ ಮ್ಯಾನ್ಸ್ ಹೋಮ್ ಅಂಡ್ ಕಿಂಗ್ಡಮ್ ಆರಾಮ್ಗಾಗಿ ಏನಂತೆ ಒಂದು ಮನೆಯನ್ನ ಸಿದ್ಧತೆ ಮಾಡೋದಕ್ಕೆ ಆಮೇಲೆ ಒಂದು ರಾಜ್ಯನ ಸಿದ್ಧತೆ ಮಾಡೋದಕ್ಕೆ ದೇವರು ಇದುವರೆಗೂ ತೊಡಗಿದ ಸಮಯ ಎಷ್ಟು ಮಿನಿಮಮ್ 35,000 ವರ್ಷ ಇನ್ನು 6,000 ವರ್ಷ ಏನಾಗಿದೆ ಸರ್ ಇನ್ನ 7,000 ವರ್ಷ ಪೆಂಡಿಂಗ್ ಇದೆ ಅಂದ್ರೆ ಒಟ್ಟಾರೆ 42,000 ವರ್ಷ ಯಾರಿಗೋಸ್ಕರ ಅಂದ್ರೆ ಒಂದ್ ಮ್ಯಾನ್ ಅಂದ್ರೆ ಒಂದ್ ಮ್ಯಾನ್ಗೋಸ್ಕರ ದೇವರು ಸೃಷ್ಟಿ ಮಾಡಕ್ಕೆ ಎಷ್ಟು 1000 ಇಯರ್ಸ್ ತೊಗೊಂಡ್ರೆ 42,000 ಇಯರ್ಸ್ ಅಂದ್ರ ಹಂಗ್ರೆ ಯೋಚನೆ ಮಾಡಿ 1,44,000ಗೆ ಒಂದು ಸ್ಥಳ ಸಿದ್ಧತೆ ಮಾಡಬೇಕು ದೇವ್ರ ಎಷ್ಟಿನ ತೊಗೊಂತಾರೆ ಅದರ ಕ್ರೈಸ್ಟ್ ಹೇಳ್ತಾರಲ್ಲ ಇನ್ ಮೈ ಫಾದರ್ಸ್ ಹೌಸ್ ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ನನ್ನ ತಂದೆ ಮನೆ ಅನೇಕ ಬಿಡಾರಗಳಿದೆ ಹಂಗೆ ಇಲ್ದಿರಿದ್ರೆ ನಿಮ್ಗೆ ಹೇಳ್ತಾ ಇಲ್ಲ ನಾನು ಹೋದ್ರೆ ಏನ್ ಮಾಡ್ತೀನಿ ಒಂದು ಸ್ಥಳನ ನಿಮ್ಗೆ ಸಿದ್ಧ ಮಾಡಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ಅಂದ್ರೆ ಆ ಮನುಷ್ಯನ್ಗೇನೆ ಒಂದು ಸ್ಥಳ ಸಿದ್ಧತೆ ಮಾಡಿ ಇಷ್ಟೊಂದು ಟೈಮ್ ತೊಗೊಳಂತಾರೆ ಇನ್ನು ನಮ್ಗೆ ದೇವ್ರ ಚಿತ್ತ ಇದೆ ಅವೆಲ್ಲ ಈಗ ಹೋದ್ರೆ ಅದನ್ನ 1,00,000 ಪರ್ಸೆಂಟ್ ಒಬ್ಬರಾದ್ರೆ ಒಬ್ಬೊಬ್ಬರಿಗೆ ಒಂದು ಸ್ಥಳ ಸಿದ್ಧತೆ ಮಾಡಕ್ಕೆ ಎಷ್ಟು ದಿನ ಟೈಮ್ ತೊಗೊಬೋದು ಅದರ ಮೋಸ್ಟ್ಲಿ ಎಷ್ಟು ಜನ ಅಂತ ನಮ್ಗೆ ಗೊತ್ತಿಲ್ಲ ನಾನೇನು ಅನ್ಸ್ಕೊಂತೀನಿ ಅಂದ್ರೆ ಯಾವ ತರ ಯೇಸು ಕ್ರಿಸ್ತನ ಲೋಕ ಉತ್ಪತ್ತಿಗಿಂತ ಮುಂಚೆ ಅವನ ಸಿಲುವೆ ಮೇಲೆ ಸಾಯಿಸ್ಬೇಕು ಅಂತ ದೇವ್ರು ಡಿಸೈಡ್ ಮಾಡಿದ್ರು ಆ ಥರ 1,44,000 ಒಬ್ಬೊಬ್ಬರಿಗೂ ಏನೇನು ಸ್ಥಳ ಕೊಡಬೇಕು ಏನೆಲ್ಲ ಕೆಲಸ ಮಾಡಿಸ್ಬೇಕು ಅಂತ ಫಸ್ಟೇ ಮೋಸ್ಟ್ ಏನ್ ಮಾಡ್ತಾರೆ ದೇವ್ರ ದೇವ್ರೆ ಫಸ್ಟೇ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ತಾರೆ ಇಟ್ಟಿರ್ತಾರೆ ಅಲ್ವರ ಹಾಗೆ ಮೋಸ್ಟ್ಲಿ ಕ್ರೈಸ್ಟ್ಗೆ ಅವಾಗ ರಿವೀಲ್ ಆಗಿರಲ್ಲ ಇವಾಗ ಏನಾಗಿರ್ಬೇಕು ಡೆಫರೆಂಟಾಗಿ ಕ್ರೈಸ್ಟ್ಗೆ ಇದೆಲ್ಲ ರಿವೀಲ್ ಆಗಿರ್ತದೇನೋ ಅಲ್ವರ ಸೊ ಅದಕ್ಕೆ ಮೋಸ್ಟ್ಲಿ ಮಾಡೋದು ಇನ್ನ ಬೇರೆ ಬೇರೆ ಗ್ರಹಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಏನ್ ಮಾಡೋದು ಮನುಷ್ಯನ್ಗೆ ಒಂದು ಸಿದ್ಧತೆಗಳನ್ನ ಮಾಡ್ಬೋದು ಯಾರೋ ಒಂದು ಇದು ನೋಡ್ತಾ ಇದ್ದೆ ಯಾರೋ ಒಬ್ರು ಬಡದವ್ರು ವಾಟ್ಸಪ್ ಅಲ್ಲಿ ಕಳಿಸಿದ್ರು ಏನಂದ್ರೆ ಈ ಒಂದು ಸನ್ ಅಂತೆ ಸನ್ಗೆ ಎಷ್ಟು ಪವರ್ ಇದೆ ಅಂತ ಅಂದ್ಬಿಟ್ಟು ಅಂದ್ರ ಈ ಭೂಮಿಯಿಂದ ಈ ಸೂರ್ಯ ಎಷ್ಟೋ ದೂರ ಇದೆ ಅಂದ್ರೆ ಎಷ್ಟೋ ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ಕಿಲೋಮೀಟರ್ಸ್ ಅಂತ ಹೇಳಿದ್ರಪ್ಪ ಅಷ್ಟೊಂದು ದೂರದಲ್ಲಿ ಏನಂತೆ ಒಂದು ಸೂರ್ಯ ಇದೆ ಅಂತೆ ಆಮೇಲೆ ನಮ್ಮ ಒಂದು ಈ ಈ ಭೂಮಿ ಇದೆ ಗೊತ್ತಾ ಈ ಭೂಮಿ ಸುತ್ತಲೂ ಎಷ್ಟು ವೇಗವಾಗಿ ತಿರುಗ್ಬೋದು ಅಂತಂದ್ರೆ ನಮ್ಗೆ ಇವಾಗ ಭೂಮಿ ತಿರ್ತಿರ್ ಗೊತ್ತಾ ಆಕ್ಚುಲಿ 18,000 ಮೈಲ್ಸ್ ಏನೋ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಓಡ್ತದಂತೆ ಇನ್ನು ಭೂಮಿ ತಿರ್ತಾರ ಗೊತ್ತಾ ಇಷ್ಟು ಫಾಸ್ಟ್ ಆಗಿ ಆ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ತಿರುಗ್ತಾರಂತೆ ಆ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಾವೆಂತ ಸೂರ್ಯನ ಸುತ್ತಲೂ ತಿರುಗಿದ್ರೆ ಏನ್ರೀ ನಾ ಇವಾಗ 1 ವರ್ಷ ಆಯ್ತದೆ ಇಲ್ಲಿ ಇಲ್ಲಿ ಇಷ್ಟು ದೂರದಿಂದ ರೊಟೇಷನ್ ಮಾಡಿದ್ರೆ ಅಲ್ವರ ಇನ್ನು 10 ರಿಂದ ರೊಟೇಷನ್ ಹೊಡಿಬೇಕಾದ್ರೆ ಎಷ್ಟೋ ಅಂತಾರೆ ಇದಾಗ್ಬಿಡ್ತಾರಂತೆ ಅಲ್ವರ ಸೊ ಆಮೇಲೆ ಭೂಮಿ ಈ ಸೂರ್ಯ ಇದೆ ಗೊತ್ತಾ ಸೂರ್ಯನ ಮೇಲೆ
ಈ ಒಂದು ಎಷ್ಟು ಬೆಳಕು ಬರ್ತಾರೆ, ಏನ್ ಕಷ್ಟ ಬೆಳಕು ಬರ್ತಾರೆ, ಏನ್ ಕಷ್ಟ ಪವರ್ಫುಲ್ ಅಂತಂದ್ರೆ, ಅಲ್ಲಿ ಒಂದೊಂದು ಸತಿ ಈ ಒಂದು ಈ ಲೈಟ್ ಡೆವಲಪ್ ಆಗ್ತದೆ ಗೊತ್ತಾ, ಹೀಟು. ಇದು ಹೆಂಗ್ ಡೆವಲಪ್ ಆಗ್ತದೆ ಅಂತಂದ್ರೆ, ಭೂಮಿ ಮೇಲೆ ಏನೋ ಏನೋ ಒಂದು 100-150 ಅಟಾಮಿಕ್ ಬಾಂಬ್ ಹೊಡೆದ್ರೆ ಎಷ್ಟು ಒಂದು ಇದು ಕರೆಂಟ್ ಉತ್ಪತ್ತಿ ಆಗ್ತದೋ ಅಷ್ಟು ಕರೆಂಟ್ ಭೂಮಿ ಏನ್ ಮಾಡ್ತದೆ, ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಏನ್ ಮಾಡ್ತಂತೆ ಅಲ್ಲಿ ತಯಾರಿಸುತ್ತೆ, ಏನೋ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಇಷ್ಟಿಗೆ ಸಣ್ಣಲ್ಲಿ ಡೆವಲಪ್ ಆಗ್ತಂತೆ. ಅಂದ್ರೆ ಇಲ್ಲಿ ಭೂಮಿ ಮೇಲೆ ಎಷ್ಟೋ 100-150 ಅಟಾಮಿಕ್ ಬಾಂಬ್ಗಳು, ಒಂದು ಅಟಾಮಿಕ್ ಬಾಂಬ್ ಹೊಡೆದ್ರೆ ಹಿರೋಶಿಮಾ ನಾಗಸಾಕಿ ಹೊರಟಾಯ್ತು ಪಾಪ, ಇವತ್ತು ಸುಧಾರಿಸ್ಕೊಂತವ್ರೆ. ಈ ತರ ಅಟಾಮಿಕ್ ಬಾಂಬ್ಗಳು 150 ಅಟಾಮಿಕ್ ಬಾಂಬ್ಗಳು ಏನ್ರಿ ಒಂದು ಸೆಕೆಂಡ್ ಅಲ್ಲಿ ಹೊಡೆದ್ರೆ ಎಷ್ಟು ಕರೆಂಟ್ ಉತ್ಪತ್ತಿ ಆಗ್ತದ ಅಷ್ಟು ಕರೆಂಟ್ ಏನ್ ಮಾಡ್ತೇವೆ ಭೂಮಿ ಸಾರಿ ಸೂರ್ಯ ಏನ್ ಮಾಡ್ದಂತೆ ಭೂಮಿಗೋಸ ತಯಾರಿಸ್ತಂತೆ, ಏನೋ ಒಂದು ಸೆಕೆಂಡ್ ಅಲ್ಲಿ. ಅಂದ್ರೆ ಯೋಚನೆ ಮಾಡಿ ಏನ್ರಿ ಎಷ್ಟೋ ಒಂದು ಏನ್ರಿ ಆ ಸೂರ್ಯನ ಸುತ್ತಲೂ ಬರ್ರಿ ಇದೆ ಅಂತ ಕ್ರಿಯೇಷನ್, ಇದೇ ಕಾರ್ಯ ನಡೀತದಂತೆ. ಅದನ್ನ ನಾವು ಮುಟ್ಟೋದಿಕ್ಕೂ ಆಗಲ್ಲ ಬಿಡ್ರಿ, ಅದರ ಬೆಳೆಸ್ಕೆ ಅವತ್ತು ತಲೆ ಮುಚ್ಕೊಂಡು ಹೋಯ್ತಿರಿ. ಇನ್ನು ಸೂರ್ಯನ ಹತ್ರಕ್ಕೋದ್ ಏನಾಗುತ್ತೀರಿ, ಭಸ್ಮ ಆಗುತ್ತೆ. ಅಂದ್ರೆ ಅದನ್ನ ಕ್ರಿಯೇಟ್ ಮಾಡಿದಂತ ಒಬ್ಬ ಕ್ರಿಯೇಟರ್ ಇದ್ರನ್ನ ಹಿಂಗಿರ್ಬೇಕಲ್ವಾ, ಆ ಇಂಟೆನ್ಸ್ ಹೀಟ್ನ ಅದನ್ನ ಮ್ಯಾನೇಜ್ ಮಾಡಿ ಅದು ಭೂಮಿಗೆ ಕರೆಕ್ಟ್ ಆಗಿ ಎಷ್ಟು ಒಂದು ಹೀಟ್ ಕೊಡಬೇಕು ಅದನ್ನ ಕರೆಕ್ಟ್ ಆಗಿ ಡೆವಲಪ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಮಾಡಿ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಭೂಮಿಗೆ ಕಳ್ಸ್ಕೊಡ್ತಾನೆ. ಅಂದ್ರೆ ಆ ಸೃಷ್ಟಿಕರ್ತ ಹೆಂಗಿರ್ಬೇಕು ಯೋಚನೆ ಮಾಡಿ, ಅದರ ಅವ್ರ ಬಗ್ಗೆ ನಾವು ಥಿಂಕ್ ಮಾಡೋಕೇನಿಲ್ಲ, ನಾವು ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಲ್ಲ ಅಪೋಸ್ಟಲ್ ಪೌಲು, ಅವರ ಒಂದು ಮೈಂಡಿಗೆ ಯಾರಪ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟವರು, ಅವರ ಒಂದು ಎಂತ ಉದ್ದ ಏನೋ ಆಮೇಲೆ ಅಗಲ ಜ್ಞಾನಕ್ಕೆ ಇರೋಂತ ಒಂದು ಉದ್ದ ಅಗಲ ಆಳ ಹತ್ರ ಯಾರಿಗೆಲ್ಲ ಗೊತ್ತಾನೆ ನಮ್ಗೆ, ವಿ ಕಾಂಟ್ ಇಮ್ಯಾಜಿನ್ ಅಟ್ ಆಲ್ ಅಂತಂದ್ಬಿಡ್ತದ್ರು. ಅಂದ್ರೆ ಯೋಚನೆ ಮಾಡ್ರಿ, ಇನ್ನೊಂದು ಕಂಪ್ಯಾರಿಸನ್ ನೋಡಿಸ್ರು. ಏನಂದ್ರೆ ಈ ಸೂರ್ಯ ಇದಕ್ಕಿಂತ ಒಂದು ದೊಡ್ಡ ಸೂರ್ಯ ಇದೆ ಅಂತೆ, ಅದು ಆರ್ಕ್ಟಸ್ ಏನಂತಂದ್ರು. ಆ ಒಂದು ಸೂರ್ಯ ನಮ್ಮ ಒಂದು ಸೂರ್ಯ ಇದೆ ಗೊತ್ತಾ, ದೊಡ್ಡ ಸೂರ್ಯ ಮುಂದೆ ಹೆಂಗಿದ್ರೆ ಒಂದು ಇಷ್ಟು ಕಾಣಿಸ್ತದೆ ಕಂಪ್ಯಾರಿಸನ್ ಬಟಾಣಿ ತರ ಅಂತೆ. ಅದರ ಈ ನಮ್ಮ ಒಂದು ಸೂರ್ಯ ಏನ್ರಿ ಎಷ್ಟೋ ಬಿಲಿಯನ್ಸ್ಗಳು ಹಾಕಿದ್ರೆ ಆ ಒಂದು ದೊಡ್ಡ ಸೂರ್ಯ ಆಗ್ತಂತೆ. ಈ ಸೂರ್ಯನೇ ಎಲ್ಲಿಲ್ವಂತೆ ಇನ್ನೊಂದು ಸೂರ್ಯ ನೋಡ್ತಾರಪ್ಪ, ಆ ಸೂರ್ಯನ ಮುಂದೆ ಈ ಸೂರ್ಯ ಬಟಾಣಿ ಅದರ ಆ ಥರ. ಈ ಸೂರ್ಯಗಳಲ್ಲಿ ಹಾಕೊಂಡಂದ್ರೆ ಒಂದು ಗ್ಯಾಲಕ್ಸಿ ನೋಡ್ಸೋರು, ಆ ಗ್ಯಾಲಕ್ಸಿ ಎಷ್ಟೋ ದೊಡ್ಡದೊಂದು ಗ್ಯಾಲಕ್ಸಿ ಇದೆ, ಆ ಗ್ಯಾಲಕ್ಸಿ ಮುಂದೆ ನಮ್ಮ ಗ್ಯಾಲಕ್ಸಿ ಏನಕ್ಕೂ ಲೆಕ್ಕಕ್ಕೆ ಇಲ್ಲ. ಆಮೇಲೆ ಇವೆಲ್ಲ ಸೃಷ್ಟಿ ಮಾಡಿ ದೇವ್ರು ಒಂದೊಂದು ಹೆಸರು ಕೊಟ್ಟು ಕ್ಲೀನ್ ಕಂಟ್ರೋಲ್ ಮಾಡಿ ಹ್ಯಾಂಗ್ ಮಾಡ್ತಾರೆ ಅಂತಂದ್ರೆ, ದೇವ್ರು ಇದನ್ನೆಲ್ಲ ಏನ್ ಮಾಡೋರೆ ಅದನ್ನ ಮನ್ಸಲ್ಲಿ ಇಟ್ಕೊಳೋರೆ. ಅದೇ ಹೇಳ್ತಾರೆ ಬ್ರದರ್ ಅಸಲ್ ಹೇಳ್ಬೇಕು ಒಂದು ಪಾಯಿಂಟ್ ಹೇಳ್ತಾರೆ ಮೊನ್ನೆ ಓದ್ತಾ ಇದ್ದೆ, ಏನಂತಂದ್ರೆ ದೇವ್ರು ಇಂತಿಂತ ಒಂದು ನಕ್ಷತ್ರಗಳದ ಒಂದು ಕೌಂಟ್ನ ಹೆಸರು ಇಟ್ಕೊಂಡು ಇದು ಧ್ವನಿಗಳೇನ್ ಮಾಡ್ತಾರೆ ಅದು ಏನ್ರೆ ಆ ಒಂದು ವೇವ್ಸ್ ವೇವ್ ಲೆಂತ್ ಅಂತ ಹೇಳ್ತಾರಲ್ಲ, ಆ ವೇವ್ ಲೆಂತ್ ಅಲ್ಲಿ ಓಡಂತ ಒಂದು ಇದನ್ನ ಧ್ವನಿಗಳನ್ನ ದೇವ್ರ ಮನ್ಸಲ್ಲಿ ಇಟ್ಕೊಂಡು ಕ್ಲೀನಾಗಿ ಏನ್ ಮಾಡ್ತಾರೆ ಅದನ್ನ ನಡೆಸ್ತಾರೆ ಅಂತಂದ್ರೆ, ಈ ಒಂದು ಇದನ್ನೇ ಸೌಂಡ್ನೇ ದೇವ್ರ ಮನ್ಸಲ್ಲಿ ಇಟ್ಕೊಂಡವ್ರೆ ಅದಕ್ಕೆ ಅದನ್ನ ಕಿವಿ ಕೇಳ್ತಾರೆ ಅಂತಂದ್ರೆ, ಈ ಮನುಷ್ಯರ ಒಂದು ಹಾಕಂತ ಒಂದು ಏನಂತಾರೆ ಸುಮ್ಮನೆ ಒಂದು ಸಿಂಪಲ್ ಕೂಗನ ದೇವ್ರು ಕೇಳ್ದಿರ್ತಾರ, ಶಲ್ ನಾಟ್ ಗಾಡ್ ಇಯರ್ ಫೆಂಟೆಸ್ಟ್ ಕಾಲ್ ಆಫ್ ಅ ಸೈಂಟ್ ಅಂತ ಹೇಳ್ತಾರೆ. ಅದರ ಹಂಗ್ರೇ ಮೀನಿಗು ಚಿಕ್ಕದಾಗಿರೋಂಥ ಒಂದು ಇದು ಕೂಡ ಏನ್ ಮಾಡೋದು ದೇವ್ರು ಕೇಳ್ದಿರಾ ಹೋಗೋದಿಲ್ಲ. ಅಂದ್ರೆ ದೇವ್ರೇನ್ ಮಾಡ್ತಾ ಇದ್ನಲ್ಲ ಕೇಳೇ ಕೇಳ್ತಾರೆ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಅದವ್ರು ಅದಕ್ಕೆ ಏನ್ ಮಾಡೋಣ ನಾವು ಇದನ್ನ ಇವತ್ತು ನಿಲ್ಸ್ಬಿಡೋಣ, ನೆಕ್ಸ್ಟ್ ವೀಕ್ ಏನ್ ಮಾಡೋಣ ಇದನ್ನ, ಸಿಕ್ಸ್ತ್ ಕ್ರಿಯೇಟಿವ್ ಡೇ ಏನ್ ಮಾಡಿದ್ರು ಅದನ್ನ ಮನುಷ್ಯನ್ಗೆ ಇನ್ನೇನ್ ನೆಕ್ಸ್ಟ್ ಏನ್ ಮಾಡೋದು ಅಂತ ಮಾಡೋಣ ನಾವು ಓದೋಣ. ಓಕೆನಾ, ಸೇಮ್ ಡೌಟ್ಸ್ ಡೌಟ್ಸ್ ವ್ಯೂಸ್ ಏನೂ ಇಲ್ಲ. ಸರಿ ಸರಿ ಮುಗಿಸ್ಕೊಡೋಣ.